देवाय धीमहि तन्नो विष्णुः प्रचोदयात्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ನಾವು ನಳದಮಯಂತಿಯ ಉಪಾಖ್ಯಾನ, ನಳೋಪಾಖ್ಯಾನ, ನಳನಿಗಿಂತ ದಮಯಂತಿಯೇ ಈ ಕಥೆಯಲ್ಲಿ ಎತ್ತರವಾಗಿದ್ದರು. ಕಾಡಿನಲ್ಲಿ ಒಂಟಿಯಾಗಿದ್ದ ದಮಯಂತಿಯನ್ನು ತೊರೆದು ನಳ ಅವಳ ಅರ್ಧ ಬಟ್ಟೆಯನ್ನು ಹರಿದುಕೊಂಡು ಉಟ್ಕೊಂಡು ಎಲ್ಲೋ ಓಡಿಕೊಳ್ತಾನೆ. ಅದಲ್ವ ಒಬ್ಬ ಗಂಡ ಯಾವ ಹೆಂಡತಿಯನ್ನು ರಕ್ಷಿಸುತ್ತೇನೆ ಅಂತ ಹೇಳಿ ವೇದದಲ್ಲಿ ಶಪಥ ಮಾಡಿರ್ತಾನೆ. ವೇದಪೂರ್ವಕವಾಗಿ, ವೇದವಾಕ್ಯಪೂರ್ವಕವಾಗಿ ಅವನು ಹೆಂಡತಿಯ ಅರ್ಧ ಬಟ್ಟೆಯನ್ನು ಹರಿದುಕೊಂಡು ಅದನ್ನು ಉಟ್ಕೊಂಡು ಎಲ್ಲೋ ಓಡಾಡೋಗ್ತಾನೆ ಅಂದರೆ ಪರಿಸ್ಥಿತಿಯ ಭೀಕರತೆ ಇನ್ನೆಂಥದ್ದು. ಹಾಗೆ ಎಲ್ಲೋ ಓಡಿ ಆಯ್ತು. ಅಪಕ್ರಾಂತೆ ನಳೇರಾಜನ್ ದಮಯಂತಿ ಗತ ಕ್ಲಮ ಅಬುಧ್ಯತ ವರಾರೋಹ ಸಂತ್ರಸ್ತ ವಿಜನೇವನೇ. ಅವನು ಅಲ್ಲಿ ಕಣ್ಮರೆಯಾದಾಗ ಒಂದು ಸ್ವಲ್ಪ ಹೊತ್ತಾಯಿತು, ಇವಳ ಆಯಾಸ ಎಲ್ಲ ನೀಗಿತು, ಎಚ್ಚರ ಆಯ್ತು ಇವಳಿಗೆ. ಅಪಶ್ಯಮಾನ ಭರ್ತಾರ ಗಂಡ ಕಾಣ್ತಾ ಇಲ್ಲ, ಚಿಂತಾ ಶೋಕ ಸಮನ್ವಿತ ದುಃಖ ಶೋಕಗಳೆಲ್ಲ ಅವಳನ್ನು ಅಮರಿಕೊಂಡವು. ಗಟ್ಟಿಯಾಗಿ ಕೂಗಿದಳಂತೆ ರಾಜ ಅಂತ, ಹಾ ನಾಥ ಹಾ ಮಹಾರಾಜ ಹಾ ಸ್ವಾಮಿನ್ ಕಿಂ ಜಹಾತಿ ಮಾಂ. ಮಹಾರಾಜನೇ ನನ್ನನ್ನು ಬಿಡ್ತಾ ಇದ್ದೀಯ ನೀನು, ಛೇ ಹೀಗೆ ಮಾಡಬಾರದಿತ್ತು ನೀನು. ಶಕ್ಯಸೆ ನಗಿರಕ್ ಸತ್ಯ ಕರ್ತುಂ ಮಯಿ ನರೇಶ್ವರ, ನನ್ನನ್ನು ಬಿಡ್ತಾ ಇದ್ದಿಯಲ್ಲ ನೀನು ಮದುವೆ ಆಗುವಾಗ ವೇದದ ಮಾತಿನಿಂದ ಪ್ರತಿಜ್ಞೆ ಮಾಡಿದ್ದಿ, ಇವಳನ್ನು ಬಿಡುವುದಿಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ, ಧರ್ಮದಲ್ಲಿ ಇವನನ್ನು ಮೀರುವುದಿಲ್ಲ, ಇವಳನ್ನು ಮೀರುವುದಿಲ್ಲ, ಅಂದರೆ ಇಬ್ಬರು ಒಟ್ಟಿಗೆ ಧರ್ಮ ಕಾರ್ಯ ಮಾಡುತ್ತೇವೆ ಅಂತ. ಅರ್ಥ ಬಂದ ಸಂಪತ್ತು ಏನಿದೆ ಎರಡನ್ನು ಹಂಚಿಕೊಳ್ಳುತ್ತೇವೆ. ಇಬ್ಬರದ್ದು ಕೂಡ ಸಂಪತ್ತು ಅಂದರೆ ಗಂಡನ ಸಂಪತ್ತು ಹೆಂಡತಿಯ ಸಂಪತ್ತು, ಹೆಂಡತಿಯ ಸಂಪತ್ತು ಗಂಡನ ಸಂಪತ್ತು. ಇನ್ನು ಕಾಮ, ನಾವು ಬಯಸಬೇಕು ಅನುಭವಿಸಬೇಕು ಉತ್ಕಟವಾದ ಸುಖ ಅಂದರೆ ಇಬ್ಬರೂ ಬೇಕು. ಅದರಿಂದಾಗಿ ಧರ್ಮಾರ್ಥ ಕಾಮಗಳಲ್ಲಿ ಒಬ್ಬರನ್ನೊಬ್ಬರು ಮೀರುವುದಿಲ್ಲ ಅಂತ. ನಾನಂತೂ ಮೀರಲಿಲ್ಲ, ನೀನ್ಯಾಕೆ ಓಡಿ ಹೋದೆ? ಯಾಸ್ತ್ವಯಾ ಲೋಕಪಾಲಾನಾಂ ಸನ್ನಿಧೌ ಕಥಿತಾಃ ಪುರಾ ನಾಕಾಲೇ ವಿಹಿತೋ ಮೃತ್ಯುಃ ಮೃತ್ಯಾನಾಂ ಪುರುತರಜಭಾ. ಯಾವ ಪುರುಷರಿಗೂ ಈಗ ಬೇಕು ನನಗೆ ಮರಣ ಅಂತ ಕೂಡಲೇ ಬರೋದಿಲ್ಲ. ನನಗೆ ಈಗ ಮರಣ ಬೇಕು ಅಂತ ಕೂಡಲೇ ಮರಣ ಬಂದ್ಬಿಡತ್ತೆ. ಅವನೇನು ನಮ್ಮ ಚೌಕಿದಾರನೇ? ಅವನು ಅಲ್ಲ, ಅವನು ಬಂದಾಗ ನಾವು ಅದನ್ನು ಸ್ವೀಕರಿಸ್ಬೇಕಷ್ಟೇ. ನಾವೀಗ ಸಾಯ್ತೇವೆ ಅಂತ ಅನ್ನಕ್ಕೆ ನಾವೇನು ಇಚ್ಛಾಮರಣಿಗಳಲ್ಲ. ಅದಕ್ಕೆ ದೊಡ್ಡ ಉದಾಹರಣೆ ನಾನೇ. ಗಂಡನನ್ನು ಕಳೆದುಕೊಂಡು ಗಂಡನ ಈ ದೈನ್ಯಾವಸ್ಥೆಯನ್ನು ನೋಡಿಕೊಂಡು, ಮೊದಲು ಗಂಡನನ್ನು ನೋಡಿಕೊಂಡಾದರೂ ಇದ್ದೆ, ಈಗ ಅದೂ ಇಲ್ಲ. ಇದನ್ನು ಕಳ್ಕೊಳ್ಬೇಕಾಗ್ತಾ ಇದೆ. ಆ ವಾರ್ಯ ಗುಲ್ಮೈರಾತ್ಮಾನಂ ಕಿಮ್ಮಾಂ ಪ್ರತಿಭಾಷಸೆ. ತನ್ನ ಕಣ್ಣೀರನ್ನು ಹೊರಿಸ್ಕೊಂಡು ಅವಳಿಗನ್ನಿಸ್ತು ನಳ ಸುಮ್ಮನೆ ನನ್ನನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ ಅಂತ. ಆವಾರ್ಯ ಗುಲ್ಮೈರಾತ್ಮಾನಂ, ಪದರಗಳಿಂದ ತನ್ನನ್ನು ಮುಚ್ಚಿಕೊಂಡು ಆಟ ಆಡ್ತಾ ಇದ್ದಾನೆ. ಕಡೆಗೆ ನಳ ತಮಾಷೆ ಮಾಡಬೇಡ, ನೃಶಂಸಾಂ ಬದ ರಾಜೇಂದ್ರ ಎನ್ಮಾಮೇವಂ ಗತಾಮಿಹ. ನಾನು ಒಂದು ಸ್ವಲ್ಪ ಅತ್ತ ಮೇಲೆ ಬಂದು ಅಪ್ಪಿಕೊಂಡು ಸಂತೈಸಬೇಕು ಅಂತ ಇದ್ಯಾ? ನಶೋಚಾಮ್ಯಹಮಾತ್ಮಾನಂ
ನ ಚಾನ್ಯದಪಿ ಕಿಂಚನ, ನನಗೆ ದುಃಖ ಇಲ್ಲ. ಈ ತರಹದ ಅವಸ್ಥೆಗೆ ನಾನು ಬಂದಿದ್ದೇನೆ ಅಂತ ಹೇಳಿ ನನಗೆ ದುಃಖ ಇಲ್ಲ. ಕಥನ್ನು ಭವಿತಾಸ್ತ್ಯೇಕ ಇತಿತ್ವ ನೃಪಶೋಚಯೇ, ನೀನು ಒಬ್ಬನೇ ಏನ್ ಮಾಡ್ಕೊಳ್ತಿ ಅಂತ ನಿನ್ ಬಗ್ಗೆ ನನಗೆ ಆತಂಕ ಇದೆ. ಏನು ತಿಂತಿ ಇತ್ಯಾದಿಗಳ ಬಗ್ಗೆ ನನಗೆ ಆತಂಕ ಇದೆ. ಕಥನ್ನು ರಾಜನಸ್ತ್ರಿತ ಕ್ಷುಧಿತ ಶ್ರಮಕರ್ಷಿತ, ಬಾಯಾರಿಕೆಯಿಂದ ಹೇಗಿರ್ತೀಯ, ಹಸಿವೆಯೊಡಗೂಡಿ ಹೇಗಿರ್ತೀಯ, ಏನು ಮಾಡ್ತೀಯ ಅಂತನ್ನೋದಷ್ಟೇ ನನ್ನ ಚಿಂತನೆ. ತತಸ್ಥ ತೀವ್ರ ಶೋಕಾರ್ತ ಪ್ರದೀಪ್ತೇವ ಚಮನ್ಯುನ, ಒಮ್ಮೆ ಗಂಡನ ಮೇಲೆ ಸಿಟ್ಟು ಬಂತು, ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ವೇಗವಾಗಿ ಓಡಿದಳಂತೆ. ಕೋಪ ಶಮನ ಆಯಿತು, ಕೋಪದ ಜಾಗದಲ್ಲಿ ದುಃಖ ಭುಗಿಲೆದ್ದಿತು. ಮುಹುರಾಲೀಯತೆ ಭೀತ ಮುಹು ಕ್ರೋಶ ತಿರೋದಿತಿ, ಒಮ್ಮೆ ಅಳ್ತಾಳೆ, ಒಮ್ಮೆ ಗಟ್ಟಿಯಾಗಿ ಕಿರ್ಚುತ್ತಾಳೆ, ಒಮ್ಮೆ ಗೋಡೆಯನ್ನು ಅಥವಾ ಇನ್ಯಾವುದೋ ಒಂದು ಮರವನ್ನು ಆಂತು ನಿಲ್ಲುತ್ತಾಳೆ. ಯಸ್ಯಾಭಿಚಾಪ ದುಃಖಾರ್ಥೋ ನೈಷ ನಂದತಿ ನೈಷಧ ತಸ್ಯ ಭೂತಸ್ಯ ತದ್ದುಃಖ ದುಃಖಮಭ್ಯಧಿಕಂ ಭವೇತ್. ನನಗೆ ನಾನು ದುಃಖ ಹೊಂದಿದ್ದೇನೆ ಅಂತ ದುಃಖ ಅಲ್ಲ, ಈ ರೀತಿ ದುಃಖದಲ್ಲಿದ್ದಾಗಲೂ ನನ್ನ ಗಂಡ ಬರಲಿಲ್ವಲ್ಲ ಅಂತ ದುಃಖ. ಏವಂತು ವಿಲಪಂತಿ ಸಾ ರಾಜ್ಞೋ ಭಾರ್ಯಾ ಮಹಾತ್ಮನಃ ಅನ್ವೇಷತಿ ಸ್ಮ ಭರ್ತಾರಂ ವನೇ ಶ್ವಾಪದ ಸೇವಿತೆ. ಕ್ರೂರ ಮೃಗಗಳಿರುವ ಜಾಗದಲ್ಲಿ ಅವಳು ಗಂಡನನ್ನು ಹುಡುಕ್ತಾ ಇದ್ದಾಳೆ. ಕರುಣಂ ಬಹುಶೋಚಂತೀಂ ವಿಲಪಂತೀಂ ಸುಮಧ್ಯಮಾಂ. ಈ ರೀತಿ ಅಳ್ತಾ ಅಳ್ತಾ ಬರ್ತಾ ಇರಬೇಕಾದ್ರೆ ಜಗ್ರಾಹ ಜಗರೋ ಗ್ರಾಹ, ಒಂದು ಹೆಬ್ಬಾವು ಅವಳನ್ನು ನುಂಗಿಬಿಟ್ಟಿತು. ಸಾಗ್ರಸ್ಯ ಮಾನಾಗ್ರಾಹೇಣ ಶೋಕೇನ ಚ ಪರಾಜಿತ, ಈಕೆ ದುಃಖ ಇದೆ, ಆಚೆ ಹಾವು ನುಂಗಿದೆ, ಆಗಲೂ ಕೂಡ ಅವಳ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತೆ. ನಾತ್ಮಾನಂ ಶೋಚತಿ ತಥಾ ಯಥಾ ಶೋಚತಿ ನೈಷಧಂ. ಈ ತರಹದ ಹೆಣ್ಣು ಮಕ್ಕಳ ಮಹಾಭಾರತದಲ್ಲಿರುವ ಗಂಡನ ಮೇಲೆ ಉತ್ಕಟ ಪ್ರೀತಿ ಇಟ್ಟಿರುವ ಹೆಣ್ಣು ಮಕ್ಕಳನ್ನು ಕಂಡು ಎಷ್ಟೋ ಜನ ವಿದೇಶಿಯರಿಗೆ ನಂಬಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ಅವರ ಅನುಭವ ಅದಕ್ಕೆ ವಿಲಕ್ಷಣವಾಗಿದೆ. ಒಂದು ತಮಾಷೆ ಮಾಡ್ತಾರೆ, ವಿವೇಕಾನಂದರು ಅಮೇರಿಕಾಗೆ ಹೋಗಿದ್ರಂತೆ. ನಿಜವಾಗಿ ನಡೆದ ಘಟನೆ ಇದನ್ನ ಲಕ್ಷ್ಮೀಶ್ ತೀರ್ಥರು ಹೇಳ್ತಾ ಇದ್ರಂತೆ. ಅಂದ್ರೆ ವಿದ್ಯಾಮಾನ್ಯರ ಕ್ಲಾಸ್ಮೇಟ್, ಕುಂದಾಪುರ ವ್ಯಾಸರಾಜ ಮಠದ ಸ್ವಾಮಿಗಳು ಆಗಿದ್ರು. ಅವರು ಹೇಳ್ತಾ ಇದ್ರಂತೆ, ಇವನ ವಿವೇಕಾನಂದರು ಅಮೇರಿಕಾಗೆ ಹೋಗಿದ್ದಾರೆ, ಅಲ್ಲಿ ಒಬ್ಬ ಹುಡುಗಿ ವಿಧವೆ ಸಮಾಧಿಯ ಮೇಲೆ ಬೀಸಣಿಗೆ ಬೀಸ್ತಾ ಇದ್ದಾಳೆ. ಇವನು ಅನ್ಕೊಂಡ ಏನು ಭಾರತದ ಹುಡುಗಿಯರು ಸಾಧ್ವಿಯರು ಸಾಧ್ವಿಯರು ಅಂತಾರೆ, ಸಮಾಧಿ ಒಳಗಡೆ ಅವನಿಗೆ ಶಕೆ ಆಗಬಾರದು ಅಂತ ಹೇಳಿ ಗಾಳಿ ಬೀಸ್ತಾ ಇದ್ದಾರೆ. ಎಂತಹ ಪತಿವ್ರತೆ ಅಂತ ಅಂದುಕೊಂಡ ಅಂತೆ. ಹೋಗಿ ಕೇಳಿದಂತೆ, ನನಗೊಂದು ತಪ್ಪು ಕಲ್ಪನೆ ಇತ್ತು, ಭಾರತದ ಹುಡುಗಿಯರು ಮಾತ್ರ ಸಾಧ್ವಿಯರು ಅಂತ, ಅವರೆಲ್ಲರನ್ನ ಮೀರಿಸಿದ ಪತಿವ್ರತೆ ನೀನು, ಯಾಕೆ ಅಂದ್ರೆ ಸಮಾಧಿಯ ಮೇಲೆ ಬೀಸಣಿಗೆ ಬೀಸ್ತಾ ಕೂತಿದೀಯ, ಏನು ಪತಿವ್ರತೆ ಏನು ಕಥೆ, ಯಾಕೆ ಬೀಸ್ತಾ ಇದೀಯ ನೀನು ಅಂತ ಕೇಳಿದ ಅಂತೆ. ಅದಕ್ಕೆ ಅವಳು ಹೇಳದಂತೆ, ನನ್ನ ಗಂಡ ಸಾಯ್ಬೇಕಾದ್ರೆ ಹೇಳಿದ್ದ, ಇವನು ಮೂರನೇ ಅವನು, ನನ್ನ ಅಟ್ಲೀಸ್ಟ್ ಮಾಂಸ ಒಣಗೋದಾದ್ರೂ ಬೇರೆಯವರನ್ನು ಮದುವೆ ಆಗ್ಬೇಡ ಅಂತ ಹೇಳಿದ್ದ, ಬೇರೆ ಒಣಗಲಿ ಅಂತ ಹೇಳಿ ಅಂತ ಬೀಸ್ತಾ ಇದ್ದ. ಇಂತಹ ಪರಿಸ್ಥಿತಿಯಲ್ಲಿದ್ದ ವಿದೇಶಿಯರು ಇನ್ನೇನನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಆದರೆ ಒಬ್ಬ ಕವಿ ಇದ್ದಾನೆ, ಬಹಳ ದೊಡ್ಡ ಕವಿ, ಗ್ಯೋತ ಅಂತ ಕರೀತಾರೆ. ಇಂಗ್ಲಿಷಿನಿಂದ ಪ್ರಭಾವಿತರಾಗಿ ಅವನನ್ನು ತಿಳ್ಕೊಂಡವ್ರು ಗಯಟೆ ಅಂತಾರೆ. ಅದರ ಅವನ ನಿಜವಾದ ಹೆಸರು ಗಯಟೆ ಅಲ್ಲ, ಗ್ಯೋತ. ಅವನು ಹೇಳ್ತಾನೆ, ಶಕುಂತಲೆಯಂತಹ ದಮಯಂತಿಯಂತಹ ಸುಂದರಿಯನ್ನ ಇಡೀ ಭೂಮಿ ಮೇಲೆ ನಾನು ನೋಡಲಿಲ್ಲ ಅಂತ. ಅಲ್ಲಿ ಸೌಂದರ್ಯ ಇರೋದು
ಪ್ರೇಮದ ಸೌಂದರ್ಯ ಅಂತ. ನೋಡಿ, ಇವಳು ಹಾವು ನುಂಗಬೇಕಾದ್ರೆ, ಹೆಬ್ಬಾವು ನುಂಗಬೇಕಾದ್ರೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತೆ. ಅವನಿಗೇನು ಹಸಿವೆ ಆಗಿದೆಯೋ, ನೀರಡಿಕೆ ಆಗಿದೆಯೋ, ಬಾಯಾರಿಕೆ ಆಗಿದೆಯೋ ಅಂತ ಯೋಚನೆ ಮಾಡ್ತಾ ಇದ್ದಂತವು. ಗ್ರಾಹೇಣಾನೇನ ವಿಜನೆ ಕಿಮರ್ಥಂ ನಾನು ಧಾವತಿ, ಎಲೈ ನಳನೆ, ಹೆಬ್ಬಾವು ನನ್ನನ್ನು ಹಿಡಿದಿದೆ, ನೀನ್ಯಾಕೆ ಬರ್ತಾ ಇಲ್ಲ ಅಂತ. ಕಶ್ರವಂ ರಾಜಶಾರ್ದೂಲ ನಾಶಯಿಷ್ಯತಿ ತೇನ ಘಾ, ನಿನಗೆ ಶ್ರಾಂತಿ ಆಗಿರಬೇಕು, ಹಸಿವಿನಿಂದ ಕಂಗೆಟ್ಟಿರಬೇಕು, ಅದರಿಂದ ಬರ್ಲಿಕ್ಕಾಗ್ತಿಲ್ವೋ ಏನೋ ಅಂತ ಅನ್ಕೊಂಡಂತೆ. ತಾಂತು ಕಶ್ಚನ ಮೃಗವ್ಯಾಧೋ ವಿಚರನ್ ಗಹನೇ ವನೇ, ಒಬ್ಬ ಬಂದ ಬೇಡ, ಅವನು ಬಂದು ಆಕ್ರಂದಮಾನ ಸಂಶೃತ್ಯ, ಇವಳು ಕೂಗ್ತಾ ಇದ್ದಾರೆ, ವೇಗವಾಗಿ ಬಂದು ಮುಖೇತಂ ಪಾಠಯ ಮಾಸ ಶಸ್ತ್ರೇಣ ನಿಶಿತೇನ ಚ, ಆ ನುಗ್ತಾ ಇತ್ತಲ್ಲ ಹೆಬ್ಬಾವು, ಅದರ ಮಧ್ಯದಲ್ಲಿ ಶಸ್ತ್ರವನ್ನು ಇಟ್ಟು ಇನ್ನೊಂದರಿಂದ ಇಡೀ ಸೀಳಿ ಹಾಕಿದ ದಮಯಂತಿಗೆ. ಆ ಹೆಬ್ಬಾವಿನಿಂದ ತಪ್ಪಿಸಿಕೊಂಡು ಹೊರಗಡೆ ಬರುವ ಹಾಗಾಯಿತು. ಸಮಾಶ್ವಾಸ್ಯ ಕೃತಾಹಾರಾಂ ಅಥ ಪ್ರಚ್ಛ ಭಾರತ, ಅವಳಿಗೆ ನೀರು ಸಿಂಪಡಿಸಿ ಸ್ವಲ್ಪ ಆಹಾರವನ್ನು ತಿನ್ನಲಿಕ್ಕೆ ಕೊಟ್ಟ. ಅವಳು ಆಹಾರವನ್ನು ತಿಂದು ಚೇತರಿಸಿಕೊಂಡಳು. ಕಸ್ಯತ್ವ ಮೃಗಶಾಭಾಕ್ಷಿ ಕಥಂ ಚಾಸ್ಯಾಗತಾವನಂ, ಜಿಂಕೆಯಂತಹ ಕಣ್ಣಿನವಳೆ ಯಾರು ನೀನು, ಹೇಗೆ ಈ ವನಕ್ಕೆ ಬಂದಿ ಅಂತಂದ. ಅದಕ್ಕೆ ಅವಳು ಸರ್ವಮೇತದ್ಯಥಾವೃತ್ತಂ ಆಚಚಕ್ಷೇಸ್ಯ ಭಾರತ, ಎಲ್ಲವನ್ನೂ ಹೇಳಿದಳು. ಅವಳು ಹೇಳ್ತಾ ಇದ್ದಾಳೆ, ಇವನು ಕೇಳಿಸ್ಕೊತಾ ಇಲ್ಲ, ನೋಡ್ತಾ ಇದ್ದಂತೆ. ಅವರ ದೃಷ್ಟಿಯಲ್ಲಿ ವೇದವ್ಯಾಸರು ಅವಳನ್ನು ವರ್ಣನೆ ಮಾಡ್ತಾರೆ. ತಾಂ ಅರ್ಧ ವಸ್ತ್ರ ಸಂವೀತಾ, ಪುಟ್ಟ ಬಟ್ಟೆ ಒಪ್ಪಿಕೊಂಡಿದ್ದಾಳೆ. ಪೀನ ಶ್ರೋಣಿ ಪಯೋಧರಾಂ ಸುಕುಮಾರಾನ ವಜ್ಜಾಂಗೀಂ, ಮಿದುವಾದ ಪ್ರಮಾಣಬದ್ಧವಾದ ಅವಳ ಮೈ. ಪೂರ್ಣ ಚಂದ್ರ ನಿಭಾನನಾಂ, ಕೆಸರು ಇಂದ ಕೂಡಿದ್ರು, ಎಣ್ಣೆ ಹಾಕೊಳ್ಳದೆ ಹೋದ್ರು ಅವಳು ಮುಖದಲ್ಲಿ ಅಪೂರ್ವವಾದ ಕಾಂತಿ ಇದೆ. ಅರಾಲ ಪಕ್ಷ್ಮನಯನಾಂ, ಅಗಲವಾದ ಕಣ್ಣು. ಅರಾಲ ಪಕ್ಷ್ಮನಯನಾಂ, ಆ ಹುಬ್ಬು ಬಹಳ ವಕ್ರವಾಗಿತ್ತಂತೆ. ಈಗ ಅಂಟಿಸ್ಕೊಳ್ಬೇಕಲ್ವಾ ಈಗಿನವರು, ಅವಾಗ ಸಹಜವಾಗಿ ಇತ್ತು. ಅರಾಳ ಪಕ್ಷ್ಮನಯನಾಂ, ಪಕ್ಷ್ಮ ಅಂತಂದ್ರೆ ರೆಪ್ಪೆ, ಈ ಭಾಗವನ್ನ ರೆಪ್ಪೆ ಅಂತ ಕರೀತಾರೆ. ಆ ರೆಪ್ಪೆ ವಕ್ರವಾಗಿ ಕಪ್ಪಾಗಿ ಇತ್ತಂತೆ. ತಥಾ ಮಧುರ ಭಾಷಿಣಿ, ಮಾತು ಇಂಪಾಗಿ ಇತ್ತು. ಲಕ್ಷಯಿತ್ವ ಮೃಗವ್ಯಾಧ ಕಾಮಸ್ಯ ವಶಮೀವಾನ್, ನಿಜ ಜೀವನದಲ್ಲಿ ಗಂಡನಾದವನೇ ಬಂದು ರಕ್ಷಿಸಬೇಕು ಅಂತ ಇಲ್ಲಿ ಕಾಯೋದು, ಹತ್ರ ಇದ್ದವ್ರು ರಕ್ಷಣೆ ಮಾಡ್ಬೇಕು ಅಷ್ಟೇ ತಾನೆ. ಅದೆಲ್ಲ ಫಿಲ್ಮಲ್ಲಿ ಕರೆಕ್ಟಾಗಿ ಹೀರೋ ಬಂದು ರಕ್ಷಣೆ ಮಾಡಬೇಕು, ನಿಜ ಜೀವನದಲ್ಲಿ ಆಗಲ್ವಲ್ಲ. ಅವನು ರಕ್ಷಣೆ ಮಾಡಿದ, ಕಾಮ ಪೀಡಿತನಾದ. ಸಾಂತ್ವಯ ಮಾಸ ಕಾಮಾರ್ಥ ತದ ಬುದ್ಧತ ಭಾವಿನಿ, ಅವಳನ್ನ ಸಂತೈಸಿದ. ದಮಯಂತೆ ಪಿತಂ ದುಷ್ಟಂ ಉಪಲಭ್ಯಪತಿ ವ್ರತಾ, ಇವಳು ಗೊತ್ತಾಯ್ತು ಅವನ ನುಡಿಯಲ್ಲಿ ಅವನ ನಡೆಯಲ್ಲಿ ಕಾಮ ತುಂಬಿದೆ ಅಂತ ಗೊತ್ತಾಯ್ತು. ತೀವ್ರ ರೋಷ ಸಮಾವಿಷ್ಟ ಪ್ರಜಜ್ವಾಲೇವ ಮನ್ಯುನಾ, ಸಿಟ್ಟು ಮಾಡಿಕೊಂಡು, ಆದರೂ ಅವನಿಗೆ ಬುದ್ಧಿ ಇರಲಿಲ್ಲ. ದುರ್ಧರ್ಷಾಂ ತರ್ಕಯ ಮಾತ ದೀಪ್ತಾವಗ್ನಿ ಶಿಖಾಮಿವ, ಓ ಇವಳನ್ನ ನಾನು ಏನು ಮಾಡಲಿಕ್ಕಾಗಲ್ಲ ಅಂತ ಒಮ್ಮೆ ಊಹಿಸಿದ, ಆದರೂ ಅವನ ಒಳಗಿನ ಕಾಮ ತಡೆಯಲಿಲ್ಲ. ಬಂದ ಆಗ ಅತೀತ ವಾಕ್ಪಥೆ ಕಾಲೇ ಶಶಾ ಪೈನು ಮೃಷಾಕಿಲ, ಇವನಿಗೆ ಮಾತಿನಲ್ಲಿ ಹೇಳಿದರೆ ಇವನನ್ನು ಬೇಡಿಕೊಂಡ್ರೆ ಅವನಿಗೆ ಅರ್ಥ ಆಗೋಲ್ಲ ಅಂತ ಅವಳಿಗೆ ಅನ್ನಿಸಿತು. ಆಗ ಶಾಪ ಕೊಟ್ಟ ಅಂತೆ, ಕೊಟ್ಲಂತೆ ಅವಳು. ಅತೀತ ವಾಕ್ಪಥೆ ಕಾಲೇ ಶಾಪ ಕೊಡಬೇಕು ಅಂತಾದರೆ
ನಮ್ಮ ಸತ್ಯವನ್ನು ನಮ್ಮ ಜೀವನದ ಒಳ್ಳೆಯ ನಡೆಯನ್ನು ಪಣಕ್ಕೆ ಇಡಬೇಕು. ಇಲ್ಲಾಂದರೆ ಶಾಪ ಕೊಡ್ಲಿಕ್ಕೆ ಆಗೋಲ್ಲ. ಅವಳು ಹೇಳಿದಳಂತೆ, ಯಥಾಹಂ ನೈಷಧಾಧನ್ಯಂ ಮನಸಾಪಿನ ಚಿಂತೆಯೇ ತಥಾಯಂ ಪತತಾಂ ಕ್ಷುದ್ರ ಪರಾಸು ಮೃಗ ಜೀವನ. ನಾನು ಮನಸ್ಸಿನಿಂದಲೂ ಬೇರೆ ಯಾರನ್ನಾದರೂ ಹೊಂದಿದ್ದರೆ ಇವನು ಆಗಬಹುದು ಅಂತ ನನ್ನ ಮನಸ್ಸಿನಲ್ಲಿ ಅನಿಸಿದ್ರೆ, ಹಾಗೆ ಯಾವತ್ತೂ ಅಂದ್ಕೊಂಡಿಲ್ಲ, ಈ ಸತ್ಯದಿಂದ ಇವನಿಲ್ಲೇ ಸಾಯಿಲಿ ಅಂತ ಅಂದುಕೊಂಡು ಅವನು ಸತ್ತು ಬಿದ್ದ. ವ್ಯಸು ಪಪಾತ ಮೇದಿನ್ಯಾಂ ಅಗ್ನಿದಗ್ಧ ಇವ ದ್ರುಮ, ಬೆಂಕಿಯಿಂದ ಸುಟ್ಟು ಹೋದ ಮರದಂತೆ ಉರುಳಿಬಿದ್ದ. ಇದು ಕೂಡಲೇ ಪರಿಣಾಮವನ್ನು ಹೊಂದಿತ್ತು. ಈಗಲೂ ಕೂಡ ಶಾಪ ಪರಿಣಾಮ ಹೊಂದಂತೆ, ತಪಶಕ್ತಿಯಿಂದಲೇ ಈಗಲೂ ಕೂಡ ಪರಿಣಾಮ ಹೊಂದೋದು ಟೈಮ್ ತಗೊಳ್ಳುತ್ತೆ. ಅವಾಗ ಸ್ವಲ್ಪ ಬೇಗ ಇರ್ತಿತ್ತು, ಯಾಕೆಂದ್ರೆ ಮನಸ್ಸಿನ ಶುದ್ಧಿ ಇರ್ತಿತ್ತು. ಹೀಗೆ 60ನೇ ಅಧ್ಯಾಯ ಮುಗಿತು. ಸಾನಿಹತ್ಯ ಮೃಗವ್ಯಾಧಂ ಪ್ರತಸ್ಥೆ ಕಮಲೇಕ್ಷಣ ವನಂ ಪ್ರತಿಭಯಂ ಶೂನ್ಯಂ ಝಿಲ್ಲಿಕಾ ಗಣನಾದಿತಂ. ಅಷ್ಟು ಹೊತ್ತಿಗೆ ಸುಮಾರು 4 ಗಂಟೆ ಆಗಿದೆ. ಝಿಲ್ಲಿಕಾ ಗಣನಾದಿತಂ, ಕಾಡು ಇಡೀ ಜೀರುಂಡೆಗಳ ಸದ್ದಿನಿಂದ ಕೂಡಿದೆ, ಕಿರೋ ಅಂತಿರುತ್ತೆ. ಇಂಗ್ಲಿಷ್ ಭಾಷೆಯಲ್ಲಿ ಅದಕ್ಕೆ ಕ್ರಿಕೆಟ್ ಅಂತ ಹೇಳ್ತಾರೆ. ಆ ತರಹದ ಜೀರುಂಡೆಗಳು ಇಡೀ ಕಾಡಿನ ವಾತಾವರಣವನ್ನು ಸೂಕ್ಷ್ಮಗೊಳಿಸ್ತಾ ಇದೆ. ಸಿಂಹದ್ವೀಪಿ ನಿರುವ್ಯಾಘ್ರ ವರಾಹರ್ಷಗಣೈರ್ಯುತಂ. ಸಿಂಹ, ಚಿರತೆ, ಜಿಂಕೆ, ಹೊಲ, ಕಾಡು ಹಂದಿ, ಆಮೇಲೆ ಕರಡಿ ಎಲ್ಲ ಇದೆ. ನಾನಾ ಪಕ್ಷಿ ಗಣಾಕೀರ್ಣಂ, ತರತರದ ಹಕ್ಕಿಗಳು ಓಡಾಡ್ತಾ ಇವೆ. ಮ್ಲೇಚ್ಛ ತಸ್ಕರ ಸೇವಿತಂ, ಮ್ಲೇಚ್ಛರು ಮತ್ತು ಕಳ್ಳರು ಎಲ್ಲರೂ ಕೂಡ ಆ ಕಾಡಿನಲ್ಲಿ ಸೇರಿಕೊಂಡಿದ್ದಾರೆ. ಸಾಲವೇಣು ಧವಾಶ್ವತ್ಥ ತಿಂದು ಕೆಂಗುದ ಕಿಂ ಸುಖೈಹಿ. ಸಾಲ ಅಂದರೆ ಮತ್ತಿಮರ, ಬಿದಿರು ಅಂತ, ವೇಣು ಅಂತಂದರೆ ಬಿದಿರು, ಈ ಬಿದಿರು ಮಳೆಗಳು. ಆ ಬಿದಿರಿನಲ್ಲಿ ಗಾಳಿ ಹೋಗಿ ಕಿರೋಂತ ಸದ್ದು ಬರ್ತಾ ಇರುತ್ತೆ. 4 ಗಂಟೆಗಾಗಬೇಕಾದ್ರೇ ಈ ರೀತಿ ಭೀಕರವಾದ ಪರಿಸ್ಥಿತಿ ಇದೆ. ದಮಯಂತಿ ಸುಕುಮಾರಿ ಅವಳು ಒಬ್ಬಳೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅರ್ಜುನ ಇಷ್ಟ ಸಂಚಿನ್ನಂ ಸೆಂದರಿಶ್ಚ ಸಶಾಮಲೈಹಿ. ಖದಿರ ಮರ ಅಂತ ಹೇಳುತ್ತಾರೆ. ಆಮೇಲೆ ಏಳಲೆ ಪಾಲೆ, ಪಾದರಿ ಮರ ಮೊದಲಾದವುಗಳೆಲ್ಲ ಇದ್ವು ಅಂತ. ಅಲ್ಲಿ ಸುತ್ತಲೂ ಇದೆ. ಜಂಬಾಮ್ರಲೋದ್ರ ಖದಿರ ಶಾಖ ವೆತ್ರ ಸಮಾಕುಲಂ. ಜಂಬು ನೇರಳೆ ಮರ, ಧೂಪದ ಮರ, ಲೋದ್ರ ಅಂತ ಕರೀತಾರೆ, ಧೂಪದ ಮರ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆಮ್ರ ಅಂತ ಹೇಳಿದ್ರೆ ಮಾವು ಅಂತ ಗೊತ್ತಿದೆ. ಶಾಖವೇತ್ರ ಅಂತ ಹೇಳಿದ್ರೆ ಬಿದಿರನ್ನು ಮಾಡಲಿಕ್ಕೆ ಅನುಕೂಲವಾದ, ತೆಪ್ಪವನ್ನು ಮಾಡಲಿಕ್ಕೆ ಅನುಕೂಲವಾದ ಬಿದಿರುಗಳು ಅವುಗಳೆಲ್ಲ ಕೂಡಿದೆ. ಅಲ್ಲಿ ಜೊತೆಗೆ ಸುಂದರವಾದ ಹೂವುಗಳೂ ಇದೆ. ಆದರೆ ಈ ದಮಯಂತಿ ಅದ್ಯಾವುದನ್ನು ಲೆಕ್ಕಿಸ್ತಾ ಇಲ್ಲ. ನದಿ ಸರಾಂಸಿ ವಾಪೀಂಶ್ಚ ವಿವಿಧಾಂಶ್ಚ ರಥೋದ್ವಿಜಾನ್ ಸಾ ಬಹು ಭೀಮ ರೂಪಾಂಶ್ಚ ಪಿಶಾಚೋ ನಗರಾಕ್ಷಸಾನ್. ಜಪ ಮಾಡ್ತಾ ಇರುವ ಬ್ರಾಹ್ಮಣರನ್ನು ನೋಡಿದಳು. ಹಾಗೆಯೇ ಆ ನದಿಯ ತೀರದಲ್ಲಿ ಉಪಾಸನೆಗೆ ಅಂತ ನಿಂತ ಕೆಲವು ಮುನಿಗಳನ್ನೂ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದಾಳೆ. ಯೂಥಶೋ ದದೃಶೇ ಚಾತ್ರ ವಿದರ್ಭಾಧಿಪ ನಂದಿನೀ. ಅಲ್ಲಿ ಒಂದು ಕಡೆ ಹೋದ್ರೆ ಯೂಥಶಃ ಹಿಂಡು ಹಿಂಡಾದ ಪ್ರಾಣಿಗಳ ಜೊತೆಗೆ ಮನುಷ್ಯರನ್ನು ನೋಡಿದಳು. ಅನೇಕ ತರಹದ ಮನುಷ್ಯರು ಅಂದರೆ ಬೇರೆ ಬೇರೆ ವೇಷಗಳನ್ನ ಧರಿಸಿದ್ದಾರೆ. ಆದರೆ ಇವಳಿಗೆ ಆ ಕಾಡಿನ ಭೀಕರತೆಯ ಬಗ್ಗೆಯೂ ಗಮನ ಹೋಗಲಿಲ್ಲ, ರಮ್ಯತೆಯ ಬಗ್ಗೆಯೂ ಗಮನ ಹೋಗಿರಲಿಲ್ಲ. ರುದ್ರ ರಮಣೀಯ ಅವಳು ಅನಿಸಿರಲಿಲ್ಲ. ಯಾಕೆ ಅಂದರೆ ನಳಂ ಅನ್ವೇಷತೀತದಾ, ನಳನ ಮೇಲಿನ ಪ್ರೀತಿಯಿಂದ ಅವನನ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾಳೆ. ದಾರುಣಾಂ ಅಟವೀಂ ಪ್ರಾಪ್ಯ ಭರ್ತೃವ್ಯಸನಕರ್ಷಿತಾ. ದಾರುಣವಾದ
ಈ ಮರ ಕಾಡನ್ನು ನೋಡಿಕೊಂಡು ಒಂದು ಕಡೆ ಕುಸಿದಳಂತೆ. ಮತ್ತೆ ತನ್ನ ಗಂಡನನ್ನು ನೆನಪಿಸಿಕೊಂಡು ಸಿಂಹೋರಸ್ಕ ಮಹಾಬಾಹೋ ನಿಷಧಾನಾಂ ಜನಾಧಿಪ ಕೊನುರಾಗಂ ಗತೋಸಿತ್ವಂ ತ್ಯಕ್ತ್ವಾ ಮಾಂ ವಿದನೇವನೇ. ಓ ಸಿಂಹದಂತೆ ಉಬ್ಬಿದ ಎದೆಯವನೇ, ದೊಡ್ಡದಾದ ತೋಳ್ಗಳವನೇ, ನಿಷಧ ದೇಶದ ಒಡೆಯನೇ, ರಾಜನೇ, ಎಲ್ಲಿ ಹೋಗಿದ್ದೀಯ? ನನ್ನನ್ನು ಈ ನಿರ್ಜನವಾದ ಕಾಡಿನಲ್ಲಿ ಬಿಟ್ಟು ಅಶ್ವಮೇಧಗಳನ್ನು ಮಾಡಲಿಲ್ಲವೇ ನೀನು? ಅಶ್ವಮೇಧದಲ್ಲಿ ನಾನು ಈ ನನ್ನ ಹೆಂಡತಿಯನ್ನ ಸರಿಯಾಗಿ ನೋಡ್ಕೊಳ್ತೇನೆ ಅಂತ ನೀನು ಹೇಳಿದ್ದೇ ಅಲ್ವಾ? ತನ್ಮ ಮಿಥ್ಯಾ ಕರಿಷ್ಯಸಿ, ಅದನ್ನು ಸುಳ್ಳು ಮಾಡ್ತಾ ಇದ್ದೀಯ ನೀನು. ಯತ್ವಯೋಕ್ತ ನೃಪಶ್ರೇಷ್ಠ ಮತ್ಸಮಕ್ಷಂ ಮಹಾದ್ಯುತೆ, ಎಲ್ಲರೂ ಇರಬೇಕಾದ್ರೆ ನನ್ನಲ್ಲಿ ಯಾವ ಪ್ರೀತಿಯನ್ನು ತೋರ್ತಾ ಇದ್ದೀಯೋ ಅದೇ ತರಹದ ಪ್ರೀತಿಯನ್ನ ಏಕಾಂತದಲ್ಲೂ ತೋರಿದ್ದೆ. ಲೋಕಾಂತ ಏಕಾಂತಗಳಲ್ಲಿ ಒಂದೇ ರೀತಿಯಾಗಿ ನೀನಿದ್ದೆ. ಚತ್ವಾರ ಏಕತೋ ವೇದ ಸಾಂಗೋಪಾಂಗ ಸವಿಸ್ತರ ಸ್ವಧೀತಾ ಮನುಜ ವ್ಯಾಘ್ರ ಸತ್ಯಮೇಕಂ ಕಿಲೈಕತ. ನಾಲ್ಕು ವೇದಗಳು ಒಂದು ಕಡೆ ಆದರೆ, ಎಲ್ಲ ವಿದ್ಯೆಗಳು ಒಂದು ಕಡೆ ಆದರೆ, ಆಡಿದ ಮಾತಿಗೆ ತಪ್ಪದಿರುವುದು ಒಂದು ಕಡೆ. ನೀನು ಏಕಾಂತದಲ್ಲಿ ಲೋಕಾಂತದಲ್ಲಿ ಪ್ರತಿಜ್ಞೆ ಮಾಡಿರುವ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ಅಂತ ಹೋದೆಯಲ್ಲಯ್ಯ. ಅಸ್ಯಾಮಟವ್ಯಾಂ ಘೋರಾಯಾಂ ಕಿಂ ಮಾಂ ನ ಪ್ರತಿಭಾಸತೆ, ಯಾಕೆ ಮಾತಾಡ್ತಾ ಇಲ್ಲ? ನನ್ನನ್ನು ಒಳ್ಳೆಯ ಕುಲದಲ್ಲಿ ಹುಟ್ಟಿಲ್ವ? ಒಳ್ಳೆಯ ನಡತೆ ಇಲ್ವ ನನ್ನಲ್ಲಿ? ನಿನ್ನನ್ನು ಅನುಸರಿಸಿಲ್ವ? ಆಮೇಲೆ ಎದುರಾದ ಪ್ರಾಣಿಗಳಿಗೆಲ್ಲ ಕೇಳಿದಳಂತೆ, ಓ ಸಿಂಹವೇ, ನಳ ಎಲ್ಲಿ ಹೋದನು ಗೊತ್ತಾ? ಓ ಮರವೇ, ನಳ ಎಲ್ಲಿ ಹೋದನು ಗೊತ್ತಾ ಅಂತ ಕೇಳಿದಳಂತೆ. ಅದಕ್ಕೆ ಕಾಳಿದಾಸ ಮೇಘದೂತದಲ್ಲಿ ಒಂದು ಉತ್ತರ ಕೊಡ್ತಾನೆ, ಯಾಕೆ ದುಃಖಾರ್ಥರು ಹಾಗೆ ಆಡ್ತಾರೆ ಅಂತ. ಮೇಘದೂತದಲ್ಲಿ ಹೇಳ್ತಾನೆ ಅವನು, ಕಾಮಾರ್ಥಾಹಿ ಪ್ರಕೃತಿ ಕೃಪಣಾಹ ಚೇತನಾಚೇತನೇಶು ಅಂತ. ನೊಂದವರು ಅಥವಾ ಕಾಮಿಗಳು, ಚೇತನ ಜಡಗಳ ವ್ಯತ್ಯಾಸವನ್ನೇ ಗಮನಿಸ್ಕೊಳ್ಳೋದಿಲ್ಲ ಅಂತ, ಎಲ್ಲವನ್ನೂ ಒಂದೇ ರೀತಿ ಅಂತ ಟ್ರೀಟ್ ಮಾಡಿಬಿಡ್ತಾರೆ. ಯಾಕೆ ಅಂದ್ರೆ ಅವರನ್ನು ಆ ದುಃಖ ಕಾಡಿರುತ್ತೆ. ನಿಷಧೇತು ಮಹಾರಾಜ ಶ್ವಶುರೋ ಮೇ ನರೋತ್ತಮ ಗೃಹೀತ ನಾಮ ವಿಖ್ಯಾತೋ ವೀರಸೇನ ಇತಿ ಸ್ಮಃ. ನೀನು ಒಳ್ಳೆಯವರ ಮಗ, ನನ್ನ ಮಾವ ಅಂದರೆ ನಿನ್ನ ಅಪ್ಪ ವೀರಸೇನ, ಅವನು ಚೆನ್ನಾಗಿ ಬಾಳಿಲ್ವೇ? ಅವನು ಬಾಳಿದ್ದಾನೆ. ನಿನ್ನ ಇಡೀ ವಂಶ ಚೆನ್ನಾಗಿದೆ. ಜ್ಯೇಷ್ಠ ದಾತ ಚ ಯೋಧ ಚ ಸಮ್ಮಚೈವ ಪ್ರಶಾಸಿತ, ಯಾಗಗಳನ್ನು ಮಾಡಿದ್ದಾನೆ, ಯುದ್ಧ ಮಾಡುವುದರಲ್ಲಿಯೂ ಮುಂದೆ, ಅಂತಹವರ ಮಗನಾಗಿ ನೀನು ಹೀಗೆ ಮಾಡಬಹುದೇ ಅಂತ ಹೇಳಿ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಸಾರ್ಥವನ್ನು ನೋಡಿದಳು. ಸಾರ್ಥ ಅಂದ್ರೆ ಕ್ಯಾರವಾನ್. ಅವಾಗ ವ್ಯಾಪಾರಿಗಳು ಬೇಸಿಗೆ ಕಾಲ ಮತ್ತೆ ಚಳಿಗಾಲ ಇಡೀ ವ್ಯಾಪಾರಕ್ಕೆ ಅಂತ ತಿರುಗುತ್ತಾ ಇದ್ರು, ಮಳೆಗಾಲಕ್ಕೆ ಬಂದು ಮನೆಯಲ್ಲಿ ಇರ್ತಾ ಇದ್ರು. ಹಬ್ಬಗಳೆಲ್ಲ ಅವರನ್ನ ಕೇಂದ್ರೀಕರಿಸಿಕೊಂಡು ಮಳೆಗಾಲದಲ್ಲೇ ಇರೋದು ನೀವು ನೋಡಿಬೇಕಂದ್ರೆ. ಅದಕ್ಕಿಂತ ಅವ್ರ ವ್ಯಾಪಾರಕ್ಕೆ ಅಂತ ತಿರುಗ್ತಾ ಇದ್ರು, ಗುಂಪು ಗುಂಪಾಗಿ ಹೋಗ್ತಾ ಇದ್ರು. ಸಾರ್ಥ ಅಂತಂದ್ರೆ ಒಂದು ಪುಟ್ಟ ಮೊಬೈಲ್ ವಿಲೇಜ್, ಆ ರೀತಿ ತಿರುಗಾಡ್ಕೊಂಡು ಬರೋರು. ಆ ತರಹದ ಸಾರ್ಥ ಸಿಕ್ಕಿತು. ಅಭಕ್ಷೈರ್ವಾಯುಭಕ್ಷೈಶ್ಚ ಪತ್ರಾಹಾರೈಸ್ತಥೈವ ಚ, ಎಲ್ಲ ಥರದವರು ಇರ್ತಾರೆ. ಕಥೆಯನ್ನು ಹೇಳಿಕ್ಕೆ ಕಥಕರಿರ್ತಾರೆ. ಯಾಕೆಂದ್ರೆ ಕಥೆ ಅನ್ನೋದು ಒಂದು ಅಭೋಗ ತಾನೆ. ಕಥೆ ಅನ್ನೋದು ಕೂಡ ಒಂದು ಭೋಗ, ಕಥೆ ಹೇಳಿಕ್ಕಿರ್ತಾರೆ. ಆಮೇಲೆ ನಾನಾ ತರಹದ ವಿದ್ಯೆಗಳನ್ನು ಕಲಿಸುವವರಿರ್ತಾರೆ, ಕಲಿಯುವವರಿರ್ತಾರೆ. ಆಮೇಲೆ ಅಡಿಗೆ ಮಾಡುವವರಿರ್ತಾರೆ, ನಾಟ್ಯಕಾರರಿರ್ತಾರೆ, ವಿದೂಷಕರಿರ್ತಾರೆ, ತಮಾಷೆ ಮಾಡುವವರಿರ್ತಾರೆ, ಗ್ರಂಥಕಾರರಿರ್ತಾರೆ, ರಕ್ಷಣೆ ಮಾಡುವವರಿರ್ತಾರೆ, ಕ್ಷತ್ರಿಯರಿರ್ತಾರೆ. ಎಲ್ಲರನ್ನ ಕರ್ಕೊಂಡು ಆ ಸಾರ್ಥ ಅನ್ನೋದು ಹೊರಡಬೇಕು, ಊರೂರುಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಹೊರಡಬೇಕು. ಅಂದ್ರೆ ಒಂಥರ ಮೊಬೈಲ್ ವಿಲೇಜ್. ಆ ಯೂತ ಮುಖ್ಯರನ್ನ ಅವಳು ನೋಡಿದರಂತೆ,
ಅವಳು ನೋಡಿದಳು. ಅವಳನ್ನು ನೋಡಿ ಒಂದು ಸ್ವಲ್ಪ ಅವಾಕ್ಕಾದಳು. ಆಮೇಲೆ ಹೋಗಿ ಕೇಳಿದಳು, ರಾಣಿಯ ಗತಿ ಎಲ್ಬಿಡತ್ತೆ? ತಪಸ್ವಗ್ನಿಷು ಧರ್ಮೇಶು ಮೃಗ ಪಕ್ಷಿಷು ಚಾನಘಾ, ನೀವೆಲ್ಲ ಕ್ಷೇಮವೇ ಅಂತ ರಾಣಿಯ ಗತಿ ನನ್ನ ವಿಚಾರಿಸಿದ್ದಂತೆ. ತಪಸ್ಸು ಚೆನ್ನಾಗಿ ಆಗ್ತಾ ಇದೆ ನಿಮಗೆ ಅಂತ ಬ್ರಾಹ್ಮಣರ ಹತ್ರ ಹೋಗಿ, ಇನ್ನು ವ್ಯಾಪಾರಿಗಳು ನೀವು ಕಾಡಿಗೆ ತೊಂದರೆ ಮಾಡ್ತಾ ಇಲ್ಲ ತಾನೇ ಅಂತ. ಅವರು ಇವಳನ್ನು ನೋಡಿದ್ರು ಗಾಬರಿ ಆಗುತ್ತೆ, ಅವ್ರಿಗೆ ಯಾವುದೋ ಮನುಷ್ಯರಲ್ಲ ಅಂತ ತೀರ್ಮಾನ ಮಾಡ್ಬೋದು. ದೃಷ್ಟ್ವೈವದೇ ಪರಂ ರೂಪಂ, 73 ತೆಗಿ 61ನೆಯ ಅಧ್ಯಾಯದಲ್ಲಿ, ದೃಷ್ಟ್ವೈವದೇ ಪರಂ ರೂಪಂ ದ್ಯುತಿಂಚ ಪರಮಾಮ್ಯಃ. ಒಂದಕ್ಕೊಂದಕ್ಕೆ ಕಾಂಟ್ರಾಸ್ಟ್, ಅವರು ಏಕಕಾಲಕ್ಕೆ ವಿಕೃತವಾದ ರೂಪವನ್ನು ನೋಡ್ತಾ ಇದ್ದಾರೆ, ಆದರೆ ಈ ಅಮಾನುಷವಾದ ಸೌಂದರ್ಯವನ್ನು ನೋಡ್ತಾ ಇದ್ದಾರೆ, ಎರಡನ್ನೂ ನೋಡ್ತಾ ಇದ್ದಾರೆ. ಅದನ್ನು ಅರಗಿಸ್ಕೊಳ್ಳಿಕ್ಕಾಗಲಿಲ್ಲ. ನೀನು ಯಾರು, ನೀನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡದಿದ್ರೆ ನಾವೇ ಊಹಿಸ್ತೇವೆ. ಅಸ್ಯಾರಣ್ಯಸ್ಯ ದೇವಿತ್ವಂ, ನೀನೇನು ವನದೇವತೆಯೇ? ಉತಾಹೋ ನೈವ ನದ್ಯಶ್ಚ ದೇವತಾ, ನದಿಯ ದೇವತೆಯೇ? ಯಾವ ದೇವತೆ ನೀನು? ಮನುಷ್ಯರಂತೆ ಇಲ್ಲ, ಸಾಮಾನ್ಯ ಹೆಂಗಸಲ್ಲ, ಮತ್ತೆ ಬೇರೆ ಯಾವುದೋ ಯೋನಿ ಇರಬೇಕು ನಿಂದು ಅಂದ್ರಂತೆ. ಸಾಬ್ರವೀತ್ತಾ ನೃಪಾನ್ನಾಹಂ ಅರಣ್ಯಸ್ಯಾಶ್ಚ ದೇವತಾ. ಆಗ ದಮಯಂತಿ ಹೇಳಿದಳು, ನಾನು ಈ ಅರಣ್ಯದ ದೇವತೆ ಅಲ್ಲ, ನದಿಯ ದೇವತೆ ಅಲ್ಲ. ಮಾನುಷೀಂ ಮಾಂ ವಿಜಾನೀತ, ನಾನು ನಿಮ್ಮಂತೆಯೇ ಮನುಷ್ಯರು. ವಿಸ್ತರೇಣಾಭಿಧಾಸ್ಯಾಮಿ ತನ್ಮೇ ಶೃಣುತ ಸರ್ವಶಃ, ವಿಸ್ತಾರವಾಗಿ ನನ್ನ ಕಥೆಯನ್ನು ಹೇಳ್ತೇನೆ. ನನ್ನ ಅಪ್ಪ ವಿದರ್ಭ ದೇಶದ ರಾಜ ಭೀಮ ಅಂತ, ಅವನ ಮಗಳು ನಾನು. ನನ್ನ ಗಂಡ ನಿಷದ ದೇಶದ ಅಧಿಪತಿ ನೈಷಧ, ನಳ ಅಂತ ಕರೀತಾರೆ. ದೇವತೆಗಳನ್ನು ಅರ್ಚನೆ ಮಾಡುವವ, ಬ್ರಾಹ್ಮಣರನ್ನು ಪ್ರೀತಿಸುವವ, ಸತ್ಯವಂತ, ಧರ್ಮವನ್ನು ಬಲ್ಲವ, ಪ್ರಾಜ್ಞ, ದೇವತೆಗಳನ್ನು ಆರಾಧಿಸುವವ, ಹಗೆಗಳನ್ನು ಮೀರುವವ. ರೂಪವೋ ಚಂದ ವಿಶಾಲಾಕ್ಷ, ಅರಳಿದ ಕಣ್ಗಳವ, ವೇದ ವೇದಾಂಗಗಳಲ್ಲಿ ಪಾರಗ, ಎಲ್ಲ ಯಜ್ಞವನ್ನ ಮಾಡುವವ, ಶತ್ರುಗಳನ್ನು ಯುದ್ಧದಲ್ಲಿ ಕೊಲ್ಲುವವ, ಆದರೆ ಜೂಜಿನಲ್ಲಿ ಸೋತವ. ದಮಯಂತೀತಿ ವಿಖ್ಯಾತ ಭರ್ತೃ ದರ್ಶನ ಲಾಲಸಾಂ, ಅಂತವನ ಹೆಂಡತಿ ನಾನು ದಮಯಂತಿ ಅಂತ. ಗಂಡನನ್ನು ನೋಡುವ ಉತ್ಕಟವಾದ ಬಯಕೆ ಇದೆ. ಭವೇತ್ ಪ್ರಾಪ್ತೋ ನಡೋ ನಾಮ ನಿಷಧಾನಾಂ ಜನಾಧಿಪ. ನಾನು ದಮಯಂತಿ ನಿಷಧನನ್ನ ನೈಷಧನನ್ನ ಹುಡ್ಕೊಂಡು ಹೊರಟಿದ್ದೇನೆ. ನಿಮಗೇನಾದರೂ ಸಿಕ್ಕಿದ್ದಾನ? ನಿಮ್ಮ ಜೊತೆಗೆ ನಾನಿಲ್ಲ. ಅವನು ಸಿಗಲಿಲ್ಲ ಅಂದರೆ ನೀವು ನೋಡ್ತಾ ಇರಬೇಕಾದ್ರೇನೆ ನಾನು ಪ್ರಾಣ ಬಿಡ್ತೇನೆ ಅಂತ ಹೇಳಿದಾಗ ಅಲ್ಲಿಯ ತಪಸ್ವಿಗಳು ಕೆಲವರು ಹೇಳಿದ್ರಂತೆ, ಉದರ್ಕಸ್ತವ ಕಲ್ಯಾಣಿ ಕಲ್ಯಾಣೋ ಭವಿತಾ ಶುಭೇ, ಮಂಗಳಾಂಗಿಯೇ ನಿನಗೆ ಮುಂದೆ ಒಳ್ಳೆಯದಾಗತ್ತೆ, ಹೆದರಬೇಡ ಅಂತ ಹೇಳಿದರು. ಏವಂ ತ್ವಾರಳಶ್ರೇಷ್ಠಾಂ ಮಹಿಷೀಂ ಪಾರ್ಥಿವಾತ್ಮಜಾಂ, ಈ ರೀತಿ ನುಡಿದು ಆ ಕೆಲವು ತಪಸ್ವಿಗಳು ಕಣ್ಮರೆಯಾದರು. ದಮಯಂತ್ಯನ ವದ್ಯಾಂಗಿ ವೀರಸೇನ ನೃಪಸ್ತುಷ. ಆಗ ಅಲ್ಲಿ ಇದ್ದ ಸಾರ್ಥದವರು ಕೆಲವರೆಲ್ಲ ಆಯ್ತು ಕರ್ಕೊಂಡು ಹೋದರಂತೆ. ಆ ಪೀಡೈರ್ಬಹುಭಿರ್ಭಾತಿ ಶ್ರೀಮಾನ್ ಪರ್ವತರಾಡಿವ ವಿಶೋಕಾಂ ಕುರ್ಮಾಂ ಕ್ಷಿಪ್ರಂ ಅಶೋಕ ಪ್ರಿಯ ದರ್ಶನ. ನೋಡ್ತಾ ಇದ್ದ ಎಲ್ಲ ಮರಗಳನ್ನು ಗಿಡಗಳನ್ನು ಮನಸ್ಸಿನಲ್ಲೇ ಕೇಳಿಕ್ಕೆ ಶುರು ಮಾಡಿದಳಂತೆ. ಓ ಅಶೋಕವೇ,
ನನ್ನ ಶೋಕವನ್ನು ಪರಿಹರಿಸು ಅಂತ ಹೇಳಿ ಸಾರ್ಥದಲ್ಲಿ ಕೆಲವರಿಗೆ ಇವಳ ಬಗ್ಗೆ ಡೌಟ್. ಇವಳು ಯಾರಿವಳು? ಅಸ್ತವ್ಯಸ್ತವಾದ ಪುಟ್ಟ ಬಟ್ಟೆಯನ್ನು ಹೇಗೆ ಹೇಗೋ ಸುತ್ತಕೊಂಡಿದ್ದಾಳೆ, ಮೈಯೆಲ್ಲ ಧೂಳಾಗಿದೆ, ಮುಖದಲ್ಲಿ ಚಲುವು ಇದ್ದೀತೇನೋ ನಮಗೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಇವಳನ್ನು ತಿಕ್ಕಿದರೆ ಇವಳ ರೂಪ ತೋರಬಹುದೇನೋ. ಅಸ್ತವ್ಯಸ್ತವಾದ ಒಂದು ವೇಷ, ಅಸ್ತವ್ಯಸ್ತವಾದ ಆಕಾರ. ಯಾರಿವಳು? ಪಿಶಾಚಿಯೋ ಅಂತ ಅಂದುಕೊಂಡ್ರಂತೆ. ಅವಳು ಸಾರ್ಥ ವಾಹನ ಹತ್ತಿರ ಹೋಗಿ ನನಗೆ ಆಶ್ರಯ ಕೊಡಿ ಅಂತ ಕೇಳಿದಳು. ಸಾಬ್ರವೀತ್ವಣಿದ ಸರ್ವಾನ್ ಸಾರ್ಥ ವಾಹಂಚತಂ ತತಃ ಕೊನು ಯಾಶ್ಚತಿ ಸಾರ್ಥೋಯಂ ಏತದಾಖ್ಯಾತುಮ ರಹಸಿ. ಅವಳು ಬೇಡಿಕೊಂಡಳು, ಈ ಸಾರ್ಥದ ಜೊತೆಗೆ ನಾನು ಬರ್ತೇನೆ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಆಗ ಸಾರ್ಥವಾಹ, ಆ ತರಹದ ಕ್ಯಾರವಾನ್ ಲೀಡರ್ ಇದನ್ನ ಅವನನ್ನು ಸಾರ್ಥವಾಹ ಅಂತ ಕರೀತಾರೆ. ಆ ಸಾರ್ಥವಾಹದಲ್ಲಿ ಆಯಿತು ಅಂತ ಅವನು ಒಪ್ಕೊಂಡ. ನೀವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ? ಚೇದಿ ದೇಶಕ್ಕೆ ಹೋಗ್ತೇನೆ. ಹೀಗೆ ಮಹಾಭಾರತದ ಅರಣ್ಯ ಪರ್ವದ ನಳೋಪಾಖ್ಯಾನದಲ್ಲಿ 61ನೆಯ ಅಧ್ಯಾಯ ಮುಗಿದಿದೆ. ಸಾ ತಚ್ಛೃತ್ವ ಅನವದ್ಯಾಂಗಿ ಸಾರ್ಥವಾಹ ವಚಸ್ತದ ಜಗಾಮ ಸಹತೇನೈವ ಸಾರ್ಥೇನ ಪತಿಲಾಲಸ. ಗಂಡನನ್ನು ನೋಡಬೇಕು ಅಂತ ಹೇಳಿ ಉತ್ಕಟವಾಗಿ ಬಯಸಿ ಅವರ ಜೊತೆಗೆ ಹೋದಳಂತೆ. ಬಹಳ ಕಾಲ ಹೋಗ್ತಾನೇ ಇದ್ದಾಳೆ, ಒಂದೆರಡು ದಿವಸ ಮುಗಿಯೋದಿಲ್ವಲ್ಲ, ನಿರಂತರವಾಗಿ ಪ್ರಯಾಣ ಸಾಗಿದೆ. ಒಂದು ಜಾಗ ನೋಡಿದರಂತೆ, ಪ್ರಭೂತ ಯವಸೇಂಧನಂ. ಇಲ್ಲಿ ತಂದ ಕುದುರೆಗಳಿಗೆ, ಗಾಡಿಯನ್ನು ಹೊತ್ತುಕೊಂಡು ಬಂದ ಎತ್ತುಗಳಿಗೆ ಒಳ್ಳೆಯ ಯವಸ ಮೇವು ಇದೆ, ನಮಗೆ ಅಡುಗೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಕಟ್ಟಿಗೆ ಇದೆ, ಥರಥರದ ಹಣ್ಣುಗಳಿದೆ, ಪಕ್ಷಿಗಳಿದೆ, ತಿಳಿಯಾದ ನೀರಿದೆ. ತಂ ದೃಷ್ಟ್ವಾ ಮೃಷ್ಟ ಸಲಿಲಂ ಮನೋಹಾರಿ ಸುಶೀತಲಂ ಸುಪರಿಶ್ರಾಂತವಾಹಸ್ತೆ. ನಾವು ಕೂಡ ದಣಿದಿದ್ದೀವಿ, ಈ ಕುದುರೆಗಳು ದಣಿದಿವೆ, ಎತ್ತೂ ದಣಿದಿವೆ, ಎಲ್ಲವೂ ದಣಿದಿದ್ದಾರೆ, ಇಲ್ಲಿಯೇ ಮಲಗೋಣ ಅಂತ ಹೇಳಿ ರಾತ್ರಿ ಒಂದು ಸ್ವಲ್ಪ ಆಹಾರ ತಯಾರಿಸಿಕೊಂಡು ಆಹಾರವನ್ನು ತಿಂದು ಮಲ್ಕೊಂಡು ಸುಪ್ತೆ ಸಾರ್ಥೆ ಪರಿಶ್ರಾಂತೆ. ಇಡೀ ಒಂದು ಆ ಸಮೂಹ ಮಲ್ಕೊಂಡಿದೆ. ರಾತ್ರಿ ಆನೆ ದಾಳಿ ಆಯಿತು. ಆನೆ, ಆನೆಗಳ ಹಿಂಡು ಯಾಕೆ ಅಂದರೆ ಇವ್ರದೊಂದು ತಪ್ಪಿದೆ. ಕಾಡಿನಲ್ಲಿ ಕ್ಯಾಂಪ್ ಮಾಡುವವರು ಕ್ಯಾಂಪ್ ಫೈರ್ ಹಾಕಬೇಕು. ಎಲ್ಲಿ? ಕ್ರೂರ ಪ್ರಾಣಿಗಳು ಬಹಳ ಇದ್ದ ಜಾಗದಿಂದ. ಇಲ್ಲಾಂದ್ರೆ ಆ ಗಾಳಿ ಒಂದು ಕಡೆ ಬೀಸತ್ತಲ್ಲ, ನಮ್ಮ ಮೈಯ ವಾಸನೆ ಆಹಾರದ ವಾಸನೆ ಹೋಗಿ ಅದರಿಂದಲೇ ಆನೆ ಮೊದಲಾದ ಕೂಡ ದಾಳಿ ಮಾಡುವ ಅವಕಾಶ ಇದೆ. ಅದರಿಂದಾಗಿ ಏನೋ ಕ್ಯಾಂಪ್ ಫೈರ್ ಹಾಕುವವರು ಎಚ್ಚರ ಇರಬೇಕು. ಎರಡನೆಯದ್ದು, ನೀರಿನ ದಡದಲ್ಲಿ ಯಾವತ್ತೂ ವಿಶ್ರಮಿಸಬಾರದು, ನೀರಿನಿಂದ ಒಂದು ಸ್ವಲ್ಪ ದೂರ ಹೋಗಬೇಕು. ಯಾಕೆಂದರೆ ಸಹಜ ಅಲ್ವಾ, ಅಲ್ಲಿ ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ನೀರು ಕುಡಿಲಿಕ್ಕೆ ಅಂತ ಬರ್ತವೆ, ಅವ್ರಿಗೆ ತೊಂದರೆ ಆಗುತ್ತೆ. ಅವರು ದಣಿದರು, ನೀರು ನೋಡಿದ್ರು ಖುಷಿಯಾಯಿತು, ಅಲ್ಲೇ ಡೇರೆ ಹಾಕಿದ್ದೆ. ಇದು ಎಲಿಫೆಂಟ್ ಕಾರಿಡಾರ, ಟೈಗರ್ ಕಾರಿಡಾರ, ಯಾವುದನ್ನು ನೋಡಲೇ ಇಲ್ಲ. ನಗರದಲ್ಲಿದ್ದವರು ಕಾಡಿನಲ್ಲಿ ಹೇಗಿರಬೇಕು ಅಂತ ಗೊತ್ತಾಗದವರು, ಇನ್ನು ಮುಂದೆ ಹೋಗಲು ಶಕ್ತಿ ಇಲ್ಲ, ಇಲ್ಲೇ ಡೇರೆ ಹಾಕಿದ್ದೆ. ಆನೆಗಳಿಗೆ ಇವ್ರ ಅಡ್ಡವೇ ವಿನ ಆನೆಗಳು ಇವ್ರ ಗಡ್ಡಿ. ಯಾರು ನಾವ್ಯಾರು ತೊಂದರೆ ಮಾಡ್ತಾ ಇದೀವಿ ನೋಡಿದ್ರೆ? ಹಸುಗಳಿಂದ ನಮಗೆ ತೊಂದರೆ ಇಲ್ಲ, ಹಸುಗಳಿಗೆ ನಮ್ಮಿಂದ ಹೇಗೆ ತೊಂದರೆಯೋ ಹಾಗೆ ಇಲ್ಲಿ ಆನೆಗಳಿಗೆ ಇವ್ರ ಅಡ್ಡಿ ಅಂತ ಅನ್ನಿಸಿತು. ವೇಗವಾಗಿ ಆನೆಗಳು ನುಗ್ಗಿ ಪಾನೀಯಾರ್ಥಂ ಗಿರಿತಟಾನ್,
ಮದ ಪ್ರಸ್ರವಣಾಮಿದಂ ಅವುಗಳ ತಲೆಯಿಂದ ಮಸ್ತು ಅಂತ ಕರೀತಾರೆ ಕನ್ನಡದಲ್ಲಿ. ಆ ಮದದ ನೀರಿದೆಯಲ್ಲ ಅದನ್ನು ಏನಂತ ಕರೀತಾರೆ, ಮಸ್ತು. ಅದರ ವಾಸನೆ ಗಾಢವಾಗಿ ಬರ್ತಾ ಇದೆ, ಆದರೂ ಕೂಡ ಅವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ, ಯಾಕೆಂದ್ರೆ ಕಾಡಿನಲ್ಲಿತ್ತು ಗೊತ್ತಿಲ್ಲ ಅವ್ರಿಗೆ. ವೇಗವಾಗಿ ನುಗ್ಗಿತ್ತಂತೆ ಆನೆಗಳೆಲ್ಲ. ಮಾರ್ಗಂ ಸಮೃದ್ಧ ಸಂಸುಪ್ತಂ ವೇಷ್ಟಮಾನಂ. ಅವುಗಳಿಗೇನಾಗಬೇಕು, ಆನೆ ನಡೆದದ್ದೇ ದಾರಿ ಅಂತ ಅದಕ್ಕೆ ಹೇಳೋದು. ಅವುಗಳು ಕಾಲಿಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಸಿಕ್ಕವರೆಲ್ಲ ನಜ್ಜುಗುಚ್ಚಾಗೋದು. ಮಕ್ಕಳು ಕಾಲಿಡಬೇಕಾದ್ರೆ ಬಾಳೆಹಣ್ಣೆಲ್ಲ ಹೇಗೆ ಚಲ್ಲಾಪಿಲ್ಲಿ ಹಾಕ್ತದೋ ಆ ರೀತಿ ಆಗಿರುತ್ತೆ. ಅವ್ರಿಗೇನಾಗಬೇಕು, ಸ್ಪಂದತಾಮಪಿ ನಾಗಾನಾಂ ವನಗುಲ್ಮಾಂಶ್ಚ ಧಾವಂತೋ ನಿದ್ರಯಾ ಮಹತೋ ಭಯಾತ್. ಎದ್ರು ಇವರು ಆನೆಗಳ ಸದ್ದು, ಅದರಲ್ಲಿ ಇವರ ಸದ್ದು, ಎದ್ದು ಓಡಿ ಹೋಗಿ ಎಡವಿ ಬಿದ್ದು, ಎಡವಿ ಬಿದ್ದಿದ್ರಿಂದ ಆನೆಗಳು ಅವ್ರ ತಲೆ ಮೇಲೆ ಕಾಲಿಟ್ಟು ಆ ತಲೆಯೋಡು ಹೊಡೆದು ಬಿಳಿಯಾದ ಮೆದುಳು ಕಾಣಿಸಿಕೊಂಡು ಒಂದು ಕ್ಷಣದಲ್ಲಿ ಘೋರ ರಣರಂಗ ಆಗಿ ಹೋಯಿತು. ವನಗುಲ್ಮಾಂಶ್ಚ ಧಾವಂತೋ ನಿದ್ರ ಕೇಚಿತ್ ದಂತೈ. ಕೆಲವರ ಹೊಟ್ಟೆಯಲ್ಲಿ ಆನೆಯ ದಂತ ಚುಚ್ಚಿಕೊಂಡಿದೆ, ಕೆಲವರ ಕೈ, ಕೆಲವರು ಸೊಳ್ಳಿಗೆ ಸಿಕ್ಕಾಕೊಂಡಿದ್ದಾರೆ, ಕೆಲವರು ಆನೆ ಕಾಲಿಗೆ ಸಿಕ್ಕಾಕೊಂಡಿದ್ದಾರೆ. ನಿಹತೋಷ್ಟ್ರಾಶ್ವ ಬಹುಲ, ಕುದುರೆಗಳು, ಒಂಟೆಗಳು, ಎತ್ತುಗಳು ಎಲ್ಲ ಆನೆಗಳ ಕಾಲು ಕೆಳಗಡೆ ಸಿಕ್ಕಾಕೊಂಡಿವೆ. ಅವುಗಳನ್ನು ಕಟ್ಟಿ ಹಾಕಿದ್ರಲ್ಲ, ಅವುಗಳು ಓಡಲಿಕ್ಕೆ ಬೇರೆ ದಾರಿ ಇಲ್ಲ, ಇದ್ದಲ್ಲೇ ಸತ್ತು ಹೋದವು. ಘೋರ ಅನ್ನಾದ ನಿಮುಂಚಂತೋ ನಿಪೇತು ಧರಣಿ ತಡೆ ಭಯಾತ್ ಆದಾವಮಾನಾಶ್ಚ ಪರಸ್ಪರ ಹತಾಸ್ತದ. ಕೆಲವು ನಿದ್ರೆಯಿಂದ ಎದ್ದು ಓಡಾಡ್ತಾ ಪರಸ್ಪರ ಬಡಿದಾಡಿಕೊಂಡು ಇದು ಯಾರು ಅಂತ ಆನೆ ಅಂತ ಅವನು ಅನ್ಕೊಳ್ತಾ ಇದ್ದಾನೆ, ಅವನು ಮನುಷ್ಯ, ಅವನು ಇವನು ಆನೆ ಅಂತ ಅನ್ಕೊಳ್ತಾ ಇದ್ದಾನೆ. ನಿದ್ರೆಗಣ್ಣಲ್ಲಿ ಒಬ್ರಿಗೊಬ್ರಿಗೆ ಹೊಡ್ಕೊಂಡು ಸತ್ತೋದ್ರಂತೆ, ಏನೆಲ್ಲ ಅವ್ಯವಸ್ಥೆ ಆಗುತ್ತೆ ಅಂತ. ವೃಕ್ಷೇಶ್ವಾಸಜ್ಜ ಸಂಭಗ್ನ ಪತಿತಾ ವಿಷಮೇಚುತ. ಇನ್ನು ಕೆಲವು ಓಡಿ ಹೋಗ್ತಾ ಇದ್ದಾರೆ, ಹಿಂದೆ ನೋಡ್ಕೊಂಡು ಓಡ್ತಾ ಇದ್ದಾರೆ, ಮುಂದೆ ನೋಡ್ತಾ ಇಲ್ಲ, ಮುಂದ್ಗಡೆ ದೊಡ್ಡ ಇಳಿದಾರಿದೆ, ತಪ್ಪದ ಮೇಲ್ಗಡೆ ನಿಂತು. ರಾಗಂ ವಿನಿಹತಂ ತರವಂ ಸಮೃದ್ಧಂ ಸಾರ್ಥಮಂಡಲಂ. ಅರ್ಧ ಗಂಟೆಯ ಹಿಂದೆ ಆರೋಗ್ಯದಿಂದ ನಳನಡಿಸ್ತಾ ಇದ್ದ ಸಾರ್ಥ ಯುದ್ಧಭೂಮಿತರ ಆಗುತ್ತೆ. ಪಿಕ್ನಿಕ್ ಹೋಗಿ ವಾರ್ ಲ್ಯಾಂಡ್ ಆಗೋಯ್ತು. ಆ ರಾವಸ್ತು ಮಹಾನಶ್ಚಾಸಿ ತ್ರೈಲೋಕ್ಯ ಭಯಕಾರಕ ಯೇಷೋಜ್ಞರು ಸ್ಥಿತ ಕಷ್ಟ ತ್ರಾಯಧ್ವಂ ದಾವತಾಧುನಾ. ಏ ಬೆಂಕಿ ಹಾಕಿ ಅಂತ ಒಬ್ರು, ಓಡ್ರಿ ಅಂತ ಕೆಲವರು, ರಕ್ಷಿಸಿ ಅಂತ ಇನ್ ಕೆಲವರು. ಸಾಮಾನ್ಯ ಮೇತದ್ರವಿಣಂ ನಮಿಚ್ಛಾ ವಚನಂ ಮಮ. ಎಷ್ಟೋ ಜನ ವ್ಯಾಪಾರಿಗಳು ಎಲ್ಲವನ್ನ ಕಳೆದುಕೊಳ್ಳುವ ಭಯದಲ್ಲಿ ಸಿಕ್ಕಿದ್ದನ್ನು ಎತ್ಕೊಂಡು ಹೋಗಿ ಎಲ್ಲ ನಿಂದೆ ನನ್ನಂತೂ ಇಲ್ಲಿ ಪಾರ್ ಮಾಡಿ ಕೂಗ್ತಾ ಇದ್ರಂತೆ. ಸಾಯುವಾಗ ಹಣ ಎಲ್ಲಿಂದ ಬರ್ಬೇಕು, ಸಾಯುವಾಗ ಹಣದ ಎಲ್ಲೂ ಇಲ್ಲ, ಏನಿಲ್ಲ, ಇದು ನಿಮ್ಮದೇ ಹಣ, ತಗೊಂಡೋಗಿ ನನ್ನನ್ನು ಬಿಡಿಸಿ, ಸಾಧ್ಯವಾದಷ್ಟು ಸಾರ್ಥದ ಸಾಮಾನುಗಳನ್ನು ರಕ್ಷಿಸಿ. ಪುನರೇವಾಭಿ ಧಾಸ್ಯಾಮಿ ಚಿಂತೆಯ ಧ್ವಂಸುಕಾತುರ. ಹೇಗೆಗೋ ಓಡ್ತಾ ಇದ್ದಾರೆ. ದಮಯಂತೀತ ಬುಬುಧೇ ಭಯ ಸಂತ್ರಸ್ತ ಮಾನತ. ಅವಳು ನೋಡಿದಳು ಹಿಂದೆ ಯಾವತ್ತೂ ಈ ರೀತಿಯಾದ ಭೀಕರವಾದ ಆಘಾತಗಳನ್ನು ಅವಳು ಅನುಭವಿಸಿರಲಿಲ್ಲ. ರಾಜಕುಮಾರಿ ತಾನೆ, ಕಷ್ಟವೇ ಗೊತ್ತಿರದವನಿಗೆ ಒಮ್ಮೆಲೆ ಜುತ್ತಂತ ಮಹಾ ಕಷ್ಟ ಬಂದ್ಬಿಟ್ರೆ ಗತಿಯೇನು. ಹಾಗಾಗಿ ಹೋಯ್ತು. ನೂನಂ ನ ಪೂಜಿತೋಸ್ಮಾಭಿಹಿ ಮಣಿಭದ್ರೋ ಮಹಾಯಜ ಸಂಸಪ್ತ ಮದನಾಶ್ವಾತ ಉತ್ತಸ್ಥೋ ಭಯವಿಪ್ಪಲ. ನೋಡ್ತಾ ಇದ್ದಾರೆ ಅಷ್ಟು ಹೊತ್ತಿಗೆ ಆನೆ ನೀರು ಕುಡಿದು ಹೋಯ್ತು, ಎಲ್ಲ ಸ್ವಲ್ಪ ಸರಿ ಹೋಯ್ತು. ದೊಡ್ಡ ನಾಶ ಆದಮೇಲೆ ಇದ್ದ ನೀರವ ಮೌನ ಅಲ್ಲಿತ್ತು. ಅವರು ಒಂದ್ ಕಡೆ ಸೇರಿಕೊಂಡು ಕಸ್ಯೇಕಂ ಕರ್ಮಣ ಫಲಂ, ಯಾರ ಕರ್ಮದ ಫಲ ಇದು
ಕಷ್ಟ ಬರಬೇಕಾದ್ರೆ ಅದನ್ನು ಮಾಡಿಕೊಂಡು ಆಮೇಲೆ ಯಾರ ಕಷ್ಟದ ಫಲ ಇದು ಅಂತ ಚಿಂತಿಸೋದು ಒಂದು ಕಾಮನ್ ಟೆಂಡೆನ್ಸಿ. ಯಾರ ಕಷ್ಟದ ಫಲ ಇದು ಅಂತ ಯೋಚನೆ ಮಾಡಿದ್ರಂತೆ. ನೂನಂ ನ ಪೂಜಿತೋಸ್ಮಾಭಿಃ ಮಣಿಭದ್ರೋ ಮಹಾಯಶ ಯಕ್ಷರ ಒಡೆಯ ಮಣಿಭದ್ರ. ಮಣಿಭದ್ರ ಯಕ್ಷರ ಒಡೆಯ, ಪ್ರಾಯ ಅವನನ್ನು ಆರಾಧನೆ ಮಾಡಿಲ್ವೋ ಏನು? ಇವರೆಲ್ಲ ಯಕ್ಷರನ್ನು ಆರಾಧನೆ ಮಾಡ್ತಾರೆ ವ್ಯಾಪಾರಿಗಳೆಲ್ಲ. ಆ ವ್ಯಾಪಾರಿಗಳೇ ತಾನೇ ಬೌದ್ಧರಾಗಿ ಜೈನರಾಗಿ ಕನ್ವರ್ಟ್ ಆಗಿದ್ದು. ಆ ಮಣಿಭದ್ರನ ಆರಾಧನೆ ಮಾತ್ರ ಹಾಗೆ ಉಳ್ಕೊಂಡು ಬಂದ್ಬಿಟ್ಟು. ಈ ಒಬ್ಬ ಕನ್ವರ್ಟ್ ಆಗುವವನು ತನ್ನ ಹಿಂದಿನ ಧರ್ಮದಿಂದ ಏನೋ ತಂದುಬಿಡ್ತಾನೆ. ಶುದ್ಧವಾಗಿ ಆ ಮತವನ್ನು ಗ್ರಹಿಸೋಲ್ಲ, ಯಾಕೆಂದ್ರೆ ಲೌಕಿಕವಾದ ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ, ಯಾವುದೋ ಒಂದು ಆಮಿಷಕ್ಕೆ ಸಿಲುಕಿ ಕನ್ವರ್ಟ್ ಆಗುವವರು ತಮ್ಮ ಮತದ ಜೊತೆಗೆ ಅದನ್ನು ತಂದುಬಿಡ್ತಾರೆ. ಈ ರಾರವೇಣು ಗೋಪಾ ಬಾಲ ಅನ್ನೋ ಹಾಡನ್ನ ರಾರ ಯೇಸು ಮೇರಿ ಬಾಲ ಅಂತ ಹಾಡ್ತಾರೆ. ಎಲ್ಲಿಗೆ ಬಂತು? ಅವರಿಗೆ ಅದನ್ನು ಬಿಡ್ಲಿಕ್ಕಾಗಲ್ಲ. ನಾಗಸ್ವರ ಬಿಡ್ಲಿಕ್ಕಾಗಲ್ಲ. ಈ ಕನ್ವರ್ಟೆಡ್ ಕ್ರಿಶ್ಚಿಯನ್ ಮದುವೆ ಆಗ್ಬೇಕಾದ್ರೆ ನಾಗಸ್ವರ ಇರಲೇಬೇಕು. ಅವ್ರಿಗೆ ನಮ್ಮ ತಾತ ಮಾಡ್ತಾ ಇದ್ದ ಅಂತವ್ರು ಅಂತ ನಿಮಗೆಲ್ಲ ಅನುಭವ ಇದೆ. ಹಿಂದೂ ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ, ಕಾಮತ್ತು ಇತ್ಯಾದಿ ಕ್ರಿಸ್ಟೋಫರ್ ಕಾಮತ್ ಅಂತ ಇಟ್ಕೊಂಡಿರ್ತಾರೆ. ಅದರಿಂದಾಗಿ ಕನ್ವರ್ಟ್ ಆದ ಕೂಡಲೇ ಪೂರ್ತಿ ದೂರ ಹೋಗ್ತಾರೆ ಅಂತಾರೆ. ಹಿಂದಿನ ತಂದು ಆಚರಣೆ ತಂದು ಸೇರಿಸಿ ಇದನ್ನು ಅಶುದ್ಧ ಮಾಡ್ಬಿಡ್ತಾರೆ ಅಷ್ಟೋ ಕಡೆ. ಹಾಗೆ ಇದು ಇವರೆಲ್ಲ ಏನಂದ್ರೆ ಬೌದ್ಧರು ಮಣಿಭದ್ರ ನಮ್ಮ ದೇವತೆ ಅಂತ, ಆಮೇಲೆ ಮಂಜುಶ್ರೀ ಜೈನರ ದೇವತೆ ಆರ್ಯ ಮಂಜುಶ್ರೀ ಅಂತ. ಹೀಗೆ ಒಂದು ಮತ ಇನ್ನೊಂದು ಮತಕ್ಕೆ ಸೇರ್ಕೊಳ್ಬೇಕಾದ್ರೆ ಆ ಹಿಂದಿನದ್ದು ತಂದ್ಬಿಡ್ತಾರೆ. ಅದು ಹಾಗೇ ಇರುತ್ತೆ. ಬಾಮನ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಡಲ್ವಿ, ಅವ್ರು ಬೇರೆ ಯಾರು ಕೊಡಲ್ಲ. ಕನ್ವರ್ಟ್ ಆಗಿದೆ ಯಾವ ಕಾರಣಕ್ಕೆ? ಎಲ್ಲ ಬಿಡ್ಬೇಕು ತಾನೆ. ಹೀಗೆಲ್ಲ ಇದಂತೆ. ಈ ಮಣಿಭದ್ರ ಅನ್ನುವವನು ಯಕ್ಷ, ಹಿಮಾಲಯದ ಪರಿಸರದಲ್ಲಿ ಇವಾಗ ಹೆಚ್ಚು ಪೂಜಿಸ್ತಾರೆ. ಅವನ್ನ ಇಡೀ ಭಾರತದ ತುಂಬ ಪೂಜಿಸ್ತಾ ಇದ್ರು ಒಂದು ಕಾಲಕ್ಕೆ ವ್ಯಾಪಾರಿಗಳು ವೈಶ್ಯರು. ಆ ವ್ಯಾಪಾರಿಗಳು ಆ ಮಣಿಭದ್ರ ಅಂದುಕೊಂಡ್ರು, ನಾವು ಮಣಿಭದ್ರನಿಗೆ ಪೂಜೆ ಸಲ್ಲಿಸಿರುವ ಏನು, ಕುಬೇರನಿಗೆ ಪೂಜೆ ಸಲ್ಲಿಸಿರುವ ಏನು, ನ ಪೂಜಾ. ಯಾಕೆಂದ್ರೆ ಕುಬೇರ ವೈಶ್ಯ ವರ್ಣಕ್ಕೆ ಅಭಿಮಾನಿ, ವೈಶ್ಯವರ್ಣಕ್ಕೆ ಅಭಿಮಾನಿ. ಆ ಕುಬೇರನ ಕೈ ಕೆಳಗಡೆ ಕೆಲಸ ಮಾಡುವ ಮಣಿಭದ್ರನನ್ನು ನಮ್ಮ ಸಾಮಾನುಗಳ ರಕ್ಷಣೆ ಆಗಬೇಕು, ನಮ್ಮ ದೋಣಿ ಹಡಗು ಮೊದಲಾದವುಗಳೆಲ್ಲ ರಕ್ಷಣೆ ಆಗಬೇಕು ಅಂತ ಹೇಳಿ ಅವ್ರು ಬೇಡವರು ಹಾಗೆ ಅಂದ್ಕೊಂಡ್ರಂತೆ. ನಾವು ಕುಬೇರನಿಗೆ ಸರಿಯಾಗಿ ಪೂಜೆ ಸಲ್ಲಿಸಿಲ್ವೋ ಏನು, ಶಕುನಾನಾಂ ಫಲಂ ವಾತ ವಿಪರೀತಮಿದಂ ಧ್ರುವಂ ಗ್ರಹಾನ ವಿಪರೀತಾಸ್ತು ಕಿಮನ್ಯದಿದಮಾಗತಂ. ಪಕ್ಷಿಗಳು ನಮಗೇನು ಹೇಳಲಿಲ್ಲ ನಿಮಗೇನೋ ವಿಪತ್ತಿದೆ ಅಂತ. ಗ್ರಹ ನಕ್ಷತ್ರಗಳನ್ನು ನೋಡಿದರೆ ಎರಡೂ ಕೂಡ ಸರಿಯಾಗಿದೆ. ಏನಿದೆ? ಓ ಗೊತ್ತಾಯಿತು ಅಂತ ಒಬ್ಬ ಯಾಸಾವಧ್ಯ ಮಹಾಸಾರ್ಥೆ ನಾರಿ ಹಿಮ್ಮತ್ತ ದರ್ಶನ. ಅವಳೊಬ್ಬರು ಹುಚ್ಚಿ ಥರ ಕಾಣ್ತಾ ಇದ್ದವಳು ಬಂದು ಹೇಳಲ್ಲ, ಅವಳಿಂದ ಇದೆಲ್ಲ ಆಯ್ತು. ಯಾವಳನ್ನ ಲಕ್ಷಾಂತರ ಜನ ನಮ್ಮ ಭಾಗ್ಯದ ದೇವಿ ರಾಣಿ ಅಂತ ಪೂಜಿಸ್ತಾ ಇದ್ದೋ ಅವಳು ಒಂದು ಕಾಲದಲ್ಲಿ ಈ ತರಹ ನಿಂದನೆಗೊಳಗಾದ. ಈ ಪೀಡೆ ಬಂದಿದ್ದರಿಂದಲೇ ನಮಗೆಲ್ಲ ಕಷ್ಟ ಬಂತು. ವಸ್ತುತಃ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಅವ್ರ ಕರ್ಮವೇ ಕಾರಣ. ಆದರೆ ಮನುಷ್ಯ ಇನ್ನೊಬ್ಬರಿಗೆ ಆರೋಪ ಮಾಡುವ ಮಾಡ್ತಾ ತನ್ನ ದುಃಖವನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವ್ರ ಕಾರಣ ಇದ್ದಾರೆ ಇದಕ್ಕೆ. ಅವ್ರು ಬಂದದ್ರಿಂದ ಹೀಗಾಯ್ತು, ಹಾಗೆ ಇದೊಂದಾಯ್ತು. ಇವಳು ಬಂದದ್ರಿಂದ ಹೀಗಾಯ್ತು. ಏನು ಕಾಲು ಕಾಲ್ಗುಣ 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 ನಮ್ಮೆಲ್ಲರದ್ದಕ್ಕೂ ಕಾರಣ ಅಂತ ಹೇಳಿ ಅಲ್ಲಿ ಶುರು ಮಾಡಿದ್ರು. ವಸ್ತುತಃ ಕಾಲ್ಗುಣ ಕಾರಣ, ಇವಳು ಪ್ರವೇಶ ಆಗಿದ್ದರಿಂದ ಗರಿಷ್ಠ ಪ್ರವೇಶ ಆಯಿತು. ಅವೆಲ್ಲ ಏನಿಲ್ಲ, ನಮ್ಮ ಕರ್ಮ ಅದೇ ಕಾರಣ.
ಸಂಯೋಗವು ನಮ್ಮ ಕರ್ಮದಿಂದಲೇ. ಆದರೆ ನಾವೇನು ಮಾಡ್ತೇವೆ, ನಮ್ಮ ದುಃಖವನ್ನು ಒಂದ ನಮ್ಮನ್ನು ಬೈಕೋಬೇಕು, ಒಂದೋ ಬೇರೆಯವ್ರನ್ನ ಬೈಬೇಕು. ನಾವೇನು ಮಾಡ್ತೇವೆ, ಎರಡನೇದು ಮಾಡ್ತೇವೆ, ಬೇರೆಯವ್ರನ್ನ ಬೈತೇವೆ ಅಷ್ಟೇ. ನಮ್ಮ ಪ್ರತಿಯೊಂದು ಕರ್ಮಗಳಿಗೆ ನಾವು ಜವಾಬ್ದಾರಿ. ಕೆಡಕು ಅಂತ ಏನಿದೆ ಅದು ನಮ್ಮದೇ, ನಾವೇ ಅದಕ್ಕೆ ಜವಾಬ್ದಾರಿ. ಅದನ್ನು ಸ್ವೀಕರಿಸ್ಬೇಕಷ್ಟೇ, ಹೌದು ಆಗಿದೆ ಅಷ್ಟೇ, ತಪ್ಪಲ್ಲ, ಆದರೆ ದುಃಖಕ್ಕೆ ಕಾರಣ ಆಗಿದೆ, ಸ್ವೀಕರಿಸೋಣ ಅಂತ ಭಾವನೆ ಬಂದ್ಬಿಡ್ಬೇಕು. ಅದೇ ಸುಖ ಜೀವನದಲ್ಲಿ, ಇನ್ನೇನಿಲ್ಲ. ತಯೈವಂ ಪೂರ್ವಂ ಮಾಯಾ ಪರಮದಾರುಣ ವಿಳೆಯನ್ನು ಮಾಟ ಮಾಡಿಸಿರ್ಬೇಕು. ಮಾಯಾ ಪರಮದಾರುಣ ವಿಹಿತ, ದಾರುಣವಾದ ಮಾಯೆ ಇವಳೇ ಮಾಡಿರ್ಬೇಕು. ತಸ್ಯಾಸ್ತರೋಮಿದಂ ಪಾಪಂ ನಾತ್ರ ಕಾರ್ಯ ವಿಚಾರಣ, ಇವಳು ಯಾವುದೋ ರಾಕ್ಷಸಿ ಇರಬೇಕು, ಯಕ್ಷಿ ಇರಬೇಕು, ಪಿಶಾಚಿ ಇರಬೇಕು, ಅವಳಿಂದಲೇ ಇದಾಗಿತ್ತು. ಯದಿ ಪಶ್ಯಾಮ ತಾಂ ಪಾಪಾಂ ಸಾರ್ಥಗ್ನಿಂ ನೈಕ ದುಃಖದಾಂ ಲೋಷ್ಟ ಪಿಪ್ಪಾಂಸುಭಿಶ್ಚೈವ ತೃಣೈ ಕಾಷ್ಟೈಶ್ಚ ಮುಷ್ಟಿಭಿ, ಅವಳೇನಾದರೂ ಮತ್ತೆ ಕಂಡ್ರೆ ಕೋಲು ತಗೊಂಡು ಬಡದು ಸಾಯಿಸ್ಕೊಳ್ಳೋಣ, ಕಲ್ಲು ಹೊಡೆದು ಸಾಯಿಸೋಣ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಬಂತು. ಎಲ್ಲಿಂದ ಎಲ್ಲಿಗೆ ಬಂತು? ಎಲ್ಲಿಯ ಪಟ್ಟದ ರಾಣಿಯ ಪದವಿ? ಕಂಡು ಕೂಡಲೇ ಇವಳಿಗೆ ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತನ್ನುವ ಆಕ್ರೋಶಕ್ಕೆ ಗುರಿಯಾಗುವಂತಹ ಅವಸ್ಥೆ ಬರ್ತಲ್ಲ, ನಮ್ಮ ಕೈನಲ್ಲಿದೆ ಅಂತ ಅಂದ್ಕೊಳ್ಳೋದ ಇನ್ನೂ ಕೂಡ, ಎಲ್ಲವೂ ನಮ್ಮ ಕೈನಲ್ಲಿದೆ ಅಂತ. ಇವತ್ತು ಇಲ್ಲಿದ್ದವರು ದೇವರು ನಾಳೆ ಸಂಕಲ್ಪ ಮಾಡಿದ್ರೆ ಎಲ್ಲಿರ್ತೇವೋ ಯಾರು? ಅವಶ್ಯಮೇವ ಪಶ್ಯಾಮ ಸಾರ್ಥಸ್ಥ ಕಿರ ಕೃತ್ಯಕ, ಅವಳನ್ನು ಕೊಂದು ಬಿಡೋಣ, ಗುಡಿಸೋದೇ ಬೇಡ. ಪ್ರೀತ ಭೀತ ಚ ಸಂವಿಜ್ಞ ಪ್ರಾದ್ರವದ್ಯತ್ರ ಕಾನನ, ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಅಲ್ಲೇ ಪಕ್ಕದ ಪೊದೆಯಲ್ಲಿ ಕೂತ್ಕೊಂಡು ಗಡಗಡ ನಡುತ್ತಾ ಇದನ್ನೆಲ್ಲ ಕೇಳ್ತಾ ಇದ್ದಾಳು. ಓಡಿದಳಂತೆ, ಕಾಲು ಬಂದಲ್ಲಿ ಓಡಿತು, ಪರಾರಿ ಧ್ರುವಯಂತಿ. ಅಲ್ಲಿಯೂ ನಾನು ತಪಸ್ಸು ಮಾಡ್ತೇನೆ, ಶಾಪ ಕೊಟ್ಬಿಡ್ತೇನೆ ಅಂತೇನು ಹೋಗಲಿಲ್ಲ. ಎಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು, ಕೊಡ್ತೇನೆ ಅಂತನ್ನುವ ಅಹಂ ಇರಬಾರ್ದು, ಆ ಅಹಂ ಅವಳಿಗೆ ಇರಲಿಲ್ಲ. ಕಾಲು ಬಂದಲ್ಲಿ ಓಡಿದಳಂತೆ, ಅಹಮೋಪರಿ ವಿಧೇ ಸಂರಂಭೋ ದಾರುಣೋ ಮಹಾನ್. ಛೇ, ಎಂತಹ ಕ್ರೂರ ದೃಷ್ಟಿ ವಿಧಿ ನನ್ನ ಮೇಲೆ ಬೀರಿತು. ನ ಸ್ಮರಾಮ್ಯ ಶುಭಂ ಕಿಂಚಿತ್, ನಾನೇನು ತಪ್ಪು ಮಾಡಿಲ್ವಲ್ಲ, ಯಾವುದಕ್ಕೆ ಈ ಫಲ? ಪ್ರತಿಯೊಬ್ಬರಿಗೂ ಹಾಗೆ ದುಃಖ ಅನುಭವಿಸಿ ಆದ್ಮೇಲೆ ಈ ದುಃಖಕ್ಕೆ ಕಾರಣ ನಾನೇನು ಮಾಡಿದೆ ಅಂತ. ಅದಕ್ಕೆ ಉತ್ತರ ಏನು ಸಿಗಲ್ಲ, ಬೌದ್ಧ ಮಾಡಿದ್ದೀನಿ ಅಂತ ಹೇಳಿ ಸಿಗಲ್ಲ, ಅಥವಾ ಯಾವುದಕ್ಕೆ ಅಂತ ಹೆಂಗೆ ಗೊತ್ತಾಗುತ್ತೆ. ಆದರೂ ಇದೆಲ್ಲ ಅವಳಿಗೂ ಗೊತ್ತಿರಲಿಲ್ಲ ಅಂತಿಲ್ಲ, ಓ ಅವಳು ಭೇದ ಅಂತ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಅಲ್ಲ, ಅವಳು ಗೊತ್ತಿರುತ್ತೆ. ಆದರೆ ದುಃಖ ತಡೆದಾಗ ಏನ್ ತಪ್ಪು ಮಾಡಿದೇನೆ ನನಗೆ ಈ ಶಿಕ್ಷೆ ಕೊಡ್ಲಿಕ್ಕೆ ಅಂತ ಅವಳು ಆ ಥರ ಕೇಳಿದ್ರು. ನೂ ನಮ್ ಜನ್ಮಾಂತರ ಕೃತಂ ಪಾಪಮ್ಮ ಅಪತಿತಂ ಭವೇತ್ ಪ್ರಾಯ, ಹೋದ ಜನ್ಮದಲ್ಲಿ ಏನೋ ಬಹಳ ತಪ್ಪು ಮಾಡಿರ್ಬೇಕು ನಾನು, ಇಲ್ಲಾಂದ್ರೆ ಈ ಕಷ್ಟ ಬರ್ತಾ ಇರಲಿಲ್ಲ. ನಿರ್ನಾಥ ತಾವನೇ ವಾತೋ ಬಹು ವ್ಯಾಲನ್ ಸೇವಿತೆ, ಗಂಡನಿಲ್ಲದ ತಪ್ಪಲಿಯಾದೆ ಅಂತ. ಆಮೇಲೆ ಮಾರನೇ ದಿವಸ ಆಯಿತು, ಇದರಲ್ಲೇ ರಾತ್ರಿ ಕಳೆಯಿತು. ಮಾರನೇ ದಿವಸ ತಮಯಂತೆ ಕೋರಿಟ್ಟು ಹುಡುಕ್ತಾ ಇದ್ರಂತೆ. ಇವಳೇನ್ ಮಾಡಿದಳು? ಅದ್ಯಾ ಎಲ್ಲವನ್ನೂ ತಪ್ಪಿಸಿ ಹೋಗ್ತಾ ಇದ್ದಾಳೆ. ಗಚ್ಚಂತಿ ಸಾ ಚಿರಾತ್ ಬಾಲ, ಕೆಲವೊಬ್ರು ಬ್ರಾಹ್ಮಣರು ಸಿಕ್ಕಿದ್ರು, ಆ ಬ್ರಾಹ್ಮಣರ ಜೊತೆಗೂಡಿ ಹೋದಳು. ಸಾಯಾನ್ನೇ ಚೇದಿ ರಾಜಸ್ಯ ಸುಬಾಹೋ ಸತ್ಯವಾದಿನ, ಚೇದಿ ದೇಶದ ಒಡೆಯ ಸುಬಾಹು ಅಂತ ಆ ಸುಬಾಹುವಿನ ಪಟ್ಟಣವನ್ನು ಪ್ರವೇಶ ಮಾಡಿದಳು. ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ. ವಸ್ತ್ರಾರ್ಧೇನ ಚ ಸಂವೀತ ಪ್ರವಿವೇಶ ಪುರೋತ್ತಮಂ, ಅರ್ಧ ಬಟ್ಟೆ ಹೆಂಗೆಂಗೋ ಅಸ್ತವ್ಯಸ್ತವಾಗಿದೆ, ಅದನ್ನೆಲ್ಲ ಉಟ್ಕೊಂಡು ಹುಚ್ಚಿ ಥರ ಇದ್ದವಳು ಪಟ್ಟಣವನ್ನು ಪ್ರವೇಶ ಮಾಡಿದಳು. ಆಗ ಮೇಲ್ಗಡೆ ಅನುಜಗ್ಮುಸ್ತತ್ರ ಬಾಲ ಗ್ರಾಮಿ ಪುತ್ರ ಕುತೂಹಲಾತ್, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ
ಹುಳಿಯಾರಿವಳು ಬಹಳ ವಿಚಿತ್ರವಾಗಿದ್ದಾಳೆ ಅಂತ ಅನುಸರಿಸಿಕೊಂಡು ಬಂದು ದೈವ ಯೋಗ ನೋಡಿ ಅದೇ ಕಾಲಕ್ಕೆ ಅರಮನೆಯ ಬಿಸಿಲ ಮಚ್ಚಿನ ಮೇಲೆ ಸುಬಾಹುವಿನ ಹೆಂಡತಿ ಆ ದೇಶದ ಒಡತಿ ಅವಳು ಬಂದಂತೆ. ಧಾತ್ರಿ ಮುಮಾಚ ಗಚ್ಚೈನಾಂ ಆನಯೇಹ ಮಮಾಂತಿಕಂ. ಹೋಗು ದಾರಿಯನ್ನು ಕರೆದು ಹೋಗು, ಅಲ್ಲೊಬ್ಬಳಿದ್ದಾಳಲ್ಲ ಹುಚ್ಚಿತರ ಕಾಣ್ತಾ ಇದ್ದಾಳಲ್ಲ ಅವಳು ಪರಮ ರೂಪವತಿ, ಅವಳು ಸಾಮಾನ್ಯಳಿರ್ಲಿಕ್ಕಿಲ್ಲ, ಕರ್ಕೊಂಬಾವಣ ಅಂತಂದಂತೆ. ತಾದೃಗ್ರೂಪಂ ಚ ಪಶ್ಚಾಮಿ ವಿದ್ಯೋತಯತಿ ಮೇ ಗೃಹಂ. ಅವಳ ರೂಪ ನನ್ನ ಕಣ್ಣಿನಲ್ಲಿ ಬೆಳಗ್ತಾ ಇದೆ, ಆ ತರಹದ ರೂಪ, ಆದ್ರೆ ಹುಚ್ಚಿ ತರ ಇದ್ದಾಳೆ. ಜನರಿಂದ ತೊಂದರೆಯಾಗುವ ಮೊದಲು ಅವಳು ಕರ್ಕೊಂಬ. ಭಾಜಿ ವಿದ್ಯು ದಿವಾಭ್ರೇಚು ಶಂಸಮೇ ಕಾಸಿಕಸ್ಯವಾ. ಅವಳನ್ನ ಕರ್ಕೊಂಡು ಬಂದು ಮಹಡಿ ಮೇಲ್ಗಡೆ ಅವಳು ಏರಿದಳು. ಈ ರಾಣಿ ಕೇಳಿದಳು, ಯಾರು ನೀನು? ಓಡದ ಒಳಗಡೆ ಅಡಗಿರುವ ಮಿಂಚಿನಂತೆ ಫಳ ಫಳ ಹೊಳಿತಾ ಇದ್ದೀರಿ, ಯಾರು ನೀನು ಕೇಳು? ನಹಿತೇ ಮಾನುಜಂ ರೂಪಂ ಭೂಷಣೈರ ವಿವರ್ಜಿತಂ. ಅಲಂಕಾರ ಯಾವುದಿಲ್ಲ, ಆದರೂ ನಿನ್ನ ಸೌಂದರ್ಯಕ್ಕೆ ಚ್ಯುತಿ ಬಂದಿಲ್ಲ. ಈ ರೂಪವನ್ನು ಕಣ್ಣಿರುವವರು ಮಾತ್ರ ಗುರುತಿಸ್ಲಿಕ್ಕೆ ಸಾಧ್ಯ, ನನಗಂತ ಕಣ್ಣಿದೆ, ಯಾರು ನೀವು? ಅದಕ್ಕೆ ಅವಳು ಹೇಳಿದಳಂತೆ, ನೋಡಿ ಕಥೆ ಕೇಳೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ಇದು ಪ್ರಯೋಜನ. ಅವಳು ಹೇಳಿದಳಂತೆ, ಮಾರುಚಿಮ್ಮಾಂ ವಿಜಾನಿ ಭರ್ತಾರಂ ಸಮನೂರತಾ. ನೀನು ಅಂದ್ಕೊಳ್ಳುವ ಹಾಗೆ ಯಕ್ಷಿ ಪಿಶಾಚಿ ದೈವಿ ಗಾಂಧರ್ವಿ ಯಾರು ಅಲ್ಲ, ನಾನು ಮನುಷ್ಯರು, ಎಂಪಿಕರ ನಾನು ಮನುಷ್ಯರು ಕಂಡ್ರಯ್ಯ ಅಂತ ಹೇಳ್ಕೋಬೇಕಲ್ಲ, ನಾನು ಮನುಷ್ಯ, ಗಂಡನನ್ನ ಅನುಸರಿಸುವ ಗರತಿ. ಸೈರಂಧ್ರೀಂ ಜಾತಿ ಸಂಪನ್ನಾಂ ಭುಜಿಷ್ಯಾಂ ಕಾಮವಾಸಿನೀಂ. ಸೈರಂಧ್ರಿ ಬ್ಯೂಟಿಷಿಯನ್, ಸೈರಂಧ್ರಿ ಅನ್ನೋದು ಹೆಸರಲ್ಲ, ಅದು ಕೆಲಸದ ಹೆಸರು. ಎಷ್ಟೋ ಜನ ಏನು ಅನ್ಕೊಂಡಿದ್ದಾರೆ ಅಂದ್ರೆ, ದ್ರೌಪದಿಯು ಸೈರಂಧ್ರಿ ಅಂತ ಹೆಸರಿಟ್ಕೊಂಡಿದ್ದು, ಅವಳ ಹೆಸರು ಮಾಲಿನಿ ಅಂತ. ಸೈರಂಧ್ರಿ ಅನ್ನೋದು ಅದು ನೇಮ್ ಆಫ್ ಪ್ರೊಫೆಷನ್, ಬ್ಯೂಟಿಷಿಯನ್ ಅಂತ ಸೈರಂಧ್ರಿ ಅಂದ್ರೆ. ಕಾಮವಾಸಿನಿ, ಒಳ್ಳೆ ಹುಟ್ಟು ಇದೆ ನನಗೆ, ಕಾಮವಾಸಿನಿ, ನನಗಿಷ್ಟ ಒಂದ್ ಕಡೆ ನಾನು ವಾಸ ಮಾಡ್ತೀನಿ ಅಷ್ಟೇ, ಅದಕ್ಕೆ ತಿಳ್ಕೊಂಡಿದ್ದು ಬಂದಿದ್ದೀನಿ. ಕಷ್ಟ ಇಷ್ಟ ಏನು ಹೇಳಲಿಲ್ಲ, ಯಾಕೆಂದ್ರೆ ಅವಳು ಗೊತ್ತಿರಲಿಲ್ಲ, ಹೇಳಿ ಅನುಭವಿಸು. ನೋಡಿ ಗಂಡನನ್ನು ನುಂಗಾಕೊಂಡವಳು ನಮ್ಮನ್ನು ನುಂಗಾಕೊಳ್ಳದೆ ಇರ್ತಾಳ ಅಂತ ಮಾತನಾಡೋ ಹಾಗಾಯ್ತು, ಅದಕ್ಕೆ ಇಲ್ಲಿ ಏನು ಹೇಳಲಿಲ್ಲ. ಆಮೇಲೆ ಏನು ಅನ್ನುತ್ತಾ ನಮ್ಮ ತಲೆಗೆ ಕಟ್ತಾರೆ, ಕಾಮವಾಸಿನಿ ಸುಮ್ಮನೆ ಹಿಂಗೆ ತಿರುಗಾಡ್ಕೊಂಡು ಬಂದಿದ್ದೀನಿ. ಫಲಮೂಲಾಚನಾಮೇಕಾಂ ಯತ್ರ ಸಾಯಂ ಪ್ರತಿಶ್ರವಾ. ಎಲ್ಲಿ ರಾತ್ರಿ ಆಗತ್ತೋ ಅಲ್ಲೇ ಮಲಗೋಣ, ಸಾಯಂಗ್ರಹ. ಹಿಂದೆ ಒಮ್ಮೆ ಆದಿ ಪರ್ವದ ಬಂದಿತ್ತು, ಅದು ಬಿಟ್ಟರೆ ಇಲ್ಲೇ ರಾತ್ರಿ ಎಲ್ಲ ಆಗತ್ತೋ ಅಲ್ಲೇ ನಾನು ಇರೋದು. ಅಸಂಖ್ಯೇಯ ಗುಣೋ ಭರ್ತ ಮಾಂಚ ನಿತ್ಯ ಮನೋರಥ. ನನ್ನ ಗಂಡ ನೆರಳಿನಂತೆ ನನ್ನ ಹಿಂದೆಯೇ ಇದ್ದಾನೆ, ಜೂಜಿನಲ್ಲಿ ಎಲ್ಲವನ್ನ ಕಳೆದುಕೊಂಡ, ಕಾಡಿನಲ್ಲಿ ಒಟ್ಟಿಗೆ ಇದ್ವಿ, ನನ್ನನ್ನು ಬಿಟ್ಟು ಹೋದ, ನಾನು ಆಶ್ರಯ ಹುಡುಕ್ತಾ ಬರ್ತಾ ಇದ್ದೆ, ಇದು ನನ್ನ ಕಥೆ ಅಂದು. ಆಗ ರಾಜಮಾತಾ ಬ್ರವೀದಾರ್ತ ಭೈಮೀಂ ಆರ್ತಸ್ವರಂ ಆರ್ತಸ್ವರಾಂ ಸ್ವಯಂ. ರಾಜಮಾತೆ ಹೇಳಿದಳಂತೆ, ವಸತ್ವಮಿಹ ಕಲ್ಯಾಣಿ, ಇಲ್ಲಿಯೇ ವಾಸ ಮಾಡು. ಪ್ರೀತಿರ್ಮೇ ಪರಮಾತ್ವಯಿ, ನನಗೆ ನಿನ್ನಲ್ಲಿ ಉತ್ಕಟವಾದ ಪ್ರೀತಿ ಉಂಟಾಗಿದೆ. ಮೃಗಯಿಷ್ಯಂತಿತೆ ಭದ್ರೆ ಭರ್ತಾರಂ ಪುರುಚಾಮಮ. ನನ್ನ ಹುಡುಗರು ನಿನ್ನ ಗಂಡನನ್ನು ಹುಡುಕಿಕೊಡ್ತಾರೆ, ಅಲ್ಲಿ ತನಕ ಇಲ್ಲಿಯೇ ಇರು. ಯಹೈವ ವಸತಿ ಭದ್ರೆ ಭರ್ತಾರಂ ಪಲಪ್ಸ್ಯಸೆ, ಇಲ್ಲೇ ವಾಸ ಮಾಡು, ಗಂಡ ಸಿಗಬಹುದು ಅಂತ ಕೇಳಿದಾಗ ದಮಯಂತಿ ಹೇಳಿದಳಂತೆ, ನಂದೊಂದು ಸಣ್ಣ ಷರತ್ತು ಅಂತಂದು.
ಸಮಯೇನೋತ್ಸಹೇ ವಸ್ತುಂ ತ್ವಯಿ ವೀರ ಪ್ರಜಾಯಿನಿ. ಇವಳು ದೈನೇಶಿ ಸ್ಥಿತಿಯಲ್ಲಿದ್ದಾಳೆ. ದಮಯಂತಿ ವಾಸ ಮಾಡುವಂತವಳು ಎಂದ್ಕೊಳ್ಳು ಓ ಆಯ್ತು ಅಂತ ಕೊಡಲಿಲ್ಲ. ನಂದೊಂದು ಶರತ್ತಿದೆ ಅಲ್ಲಿ ಏನು? ಉಚ್ಛಿಷ್ಟಂ ನೈವ ಭುಂಜೀಯಾಂ ನ ಕುರಿಯಾಂ ಪಾದ ಧಾವನಂ. ಎಂಜಲು ತಿನ್ನಲ್ಲ, ಬೇರೆಯವ್ರ ಕಾಲು ತೊಳೆಯಲ್ಲ. ನೋಡಿ, ಈ ಕಥೆ ಕೇಳಿದ್ದಲ್ಲ ದ್ರೌಪದಿ, ಇದೇ ಷರತ್ತುಗಳನ್ನು ಸುದರ್ಶನೆಗೆ ಹಾಕ್ತಾಳು. ಅವಳಿಗೆ ಅಜ್ಞಾತವಾದ ಮಾಡಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಪ್ಲಾನ್ ಸಿಕ್ಕಾಯಿತು. ಅದಕ್ಕೆ ಮಹಾಭಾರತಾದಿ ಕಥೆಗಳನ್ನು ಕೇಳಬೇಕು ಅಂತ ನಮ್ಮ ಜೀವನದಲ್ಲಿಯೂ ಕೂಡ ಏನೋ ಒಂದು ಮಾರ್ಗದರ್ಶನ ಸಿಗತ್ತೆ. ದ್ರೌಪದಿಗೆ ಸಿಕ್ಕಿತಂತೆ ಇನ್ನೊಂದು ತಮಾಷೆ ಗೊತ್ತಾ, ಈ ದಮಯಂತಿಯ ಮಗಳು ಇಂದ್ರಸೇನಾ ಇದ್ದಾಳಲ್ಲ ಅವಳೇ ದ್ರೌಪದಿ. ತನ್ನ ಬಹಳ ಹಿಂದಿನ ಜನ್ಮದ ತಾಯಿಯ ಕಥೆಯನ್ನ ತಾನೇ ಕೂತು ಕೇಳ್ತಾ ಇದ್ದಾಳಲ್ಲ, ಏನ್ ವಿಚಿತ್ರ ಅಲ್ವಾ? ಅದು ದೇವರ ಒಬ್ಬನಿಗೆ ಇದರ್ಥ ಆಗುತ್ತೆ. ಅಥವಾ ಮುಕ್ತರಾದ ನಾವು ಇದನ್ನೆಲ್ಲ ನೋಡಬಹುದೇನು? ಈ ಜನ್ಮದಲ್ಲಿ ಹೀಗಾಗಿದ್ದವರು ಗುರುಗಳು ಎಲ್ಲೋ ಒಂದು ಕಡೆ ಉಪನ್ಯಾಸದಲ್ಲಿ ಈ ಎನ್ವಿರಾನ್ಮೆಂಟಲ್ ಫೋರ್ಸ್ ಬಗ್ಗೆ ಮಾತನಾಡ್ತಾ ಒಂದು ಸಂಗತಿ ಹೇಳಿದ್ದಾರೆ. ಅವಾಗ ಬುದ್ಧನ ವಿಗ್ರಹಗಳನ್ನು, ಅಫ್ಘಾನಿಸ್ತಾನದಲ್ಲಿ ಇದ್ದ ಬುದ್ಧನ ವಿಗ್ರಹವನ್ನು ಪುಡಿ ಪುಡಿ ಮಾಡಿದ್ರು. ಆ ಪುಡಿ ಮಾಡಿದವರೇ ಆ ಕಾಲದಲ್ಲಿ ಕೆತ್ತಿರಬಹುದಲ್ವ? ಕೆತ್ತಿ ಭಕ್ತಿಯಿಂದ ಪೂಜಿಸಿ ಆಮೇಲೆ ಅವರೇ ಪುಡಿ ಮಾಡಿರ್ಬೋದು, ಯಾರು ಗೊತ್ತು? ಅದರಿಂದ ಆತ್ಮ ಪ್ರಜ್ಞೆಗೆ ಸಿಲುಕುವಂತಹ ಸತ್ಯದ ದಾರಿಯನ್ನು ತಿಳಿಸುವ ಶಾಸ್ತ್ರದ ಮೊರೆ ಹೋಗಬೇಕೇ ವಿನಃ ಈ ಪರಿಸರದಲ್ಲಿ ಸಿಗೋದು ಏನಿದೆ ಅದನ್ನ ಈ ಪರಿಸರಕ್ಕೆ ಉಪಯೋಗ ಆಗತ್ತೆ ಅಂತ ಒಪ್ಕೊಳ್ಳೋದ್ರ ಬದಲು ಎಟರ್ನಲ್ ಟ್ರುತ್ ಅನ್ನು ಹೇಳುವ ಶಾಸ್ತ್ರದ ಹಿಂದೆ ಬೀಳೋದು ಒಳ್ಳೆಯದು. ಅದನ್ನು ನಾವು ಅನ್ವೇಷಿಸಬೇಕು. ಪ್ರಾರ್ಥಯೇ ತದಿ ಮಾಂ ಕಶ್ಚಿತ್ ದಂಡ್ಯಸ್ತೆ ಸಪಮಾನ್ ಭವೇತ್. ಇನ್ನು ಮುಗ್ದಿನ ಷರತ್ತು, ನನ್ನನ್ನು ಯಾರಾದರೂ ಅವಳಿಗೆ ಅನುಭವ ಆಗ್ಬಿಟ್ಟಿತ್ತು ಬೇಡನ ವಿಚಾರದಲ್ಲಿ, ನನ್ನನ್ನು ಯಾರಾದರೂ ಪ್ರಪೋಸ್ ಮಾಡಲಿಕ್ಕೆ ಬಂದರೆ ಅವರನ್ನು ದಂಡನೆ ಕೊಡು. ಪ್ರಪೋಸ್ ಮಾಡಿ ಬಂದರೆ ದಂಡನೆ, ಇನ್ನೇನೋ ಮಾಡಿಬಿಡ್ಬೇಕಾಗಿಲ್ಲ. ರೇ ಸುಮ್ಮನೆ ಪ್ರಪೋಸ್ ಮಾಡಿದ್ದು ತಾನೆ, ಅವೆಲ್ಲ ಇಲ್ಲ, ಪ್ರಪೋಸ್ ಮಾಡಿದ್ರೆ ಸಾಕು ಸ ದಂಡ್ಯ. ಇತ್ಯುಕ್ತಾ ದಮಯಂತ್ಯಾತು ರಾಜಮಾತೇ ನಮಬ್ರವೀತ್. ಆಗ ರಾಜಮಾತೆ ಹೇಳಿದಂತೆ, ಸರ್ವಮೇ ತತ್ ಕರಿಷ್ಯಾಮಿ ದಿಷ್ಟ್ಯಾ ದೇ ವ್ರತ ಮೀದೃತಂ. ಈ ತರಹದ ವ್ರತ ಇದೆ ಅಂತಂದ್ರೆ ನೀನು ನಿಜವಾಗಿಯೂ ಬಹಳ ಎತ್ತರದಲ್ಲಿಯೇ ಇದ್ದೀಯ, ಎತ್ತರದಲ್ಲಿಯೇ ಇರಬೇಕು. ಸರಿ, ಸುನಂದ ಅಂತ ಕರೆದು, ಆ ಸುನಂದ ಅನ್ನುವ ಹುಡುಗಿ ಬಂದಳು. ಯಾರು ಅವಳು ಅಂದ್ರೆ ಈ ರಾಜಮಾತೆಯ ಮಗಳು. ದುಹಿತರಂ ಸುನಂದಾಂ ನಾಮ ಭಾರತ ಸೈರಂಧ್ರೀಮ ಬಿದಾನಿ ಸ್ವ ಸುನಂದೇ ದೇವರೂಪಿಣೀ. ಸುನಂದ ಇವಳು ದೇವರೂಪಿಣಿ, ದೇವತೆಯಂತೆ ಇರುವ ಕೆಲಸದವಳು, ದೇವತೆಯಂತೆ ಇರುವ ಬ್ಯೂಟಿಷಿಯನ್ ಇವಳು. ಅಂದರೆ ಇವಳ ರೂಪಕ್ಕೂ ಇವಳು ಹೇಳ್ಕೊಳ್ತಾ ಇರುವ ಕೆಲಸಕ್ಕೂ ಒಂದಕ್ಕೊಂದಿಗೆ ಸಂಬಂಧ ನನಗಂತೂ ಕಾಣಿಸ್ತಾ ಇಲ್ಲ. ವಯಸ್ಸಾತುಲ್ಯತಾಂ ಪ್ರಾಪ್ತ ಸಖೀತವ ವಿಚಿಂತ್ಯತಾಂ ಸಖೀತವ ಭವತ್ಯಯಂ. ಇಬ್ಬರದು ವಯಸ್ಸು ಒಂದೇ, ನಿನ್ನ ಗೆಳತಿ ಆಗಿರಲಿ ಅವಳು, ಅವಳು ಕೂಡ ಆಯಿತು ಅಂತ ಅವಳನ್ನು ಗೆಳತಿಯಾಗಿ ಇಟ್ಟುಕೊಂಡು ಅಂತಃಪುರದಲ್ಲಿ ದಮಯಂತಿ ನಳನ ಚಿಂತೆಯಲ್ಲಿ ಇದ್ದಳು ಅನ್ನುವಲ್ಲಿಗೆ ಮಹಾಭಾರತ ಅರಣ್ಯ ಪರ್ವ ನಳೋಪಾಖ್ಯಾನ ಪರ್ವದಲ್ಲಿ ದ್ವಿಷಷ್ಟಿತಮೋಧ್ಯಾಯ. ವಸ್ತುತಃ 12 ಕಾಲವರೆಗೂ ಮಾಡಬೇಕಿತ್ತು ಇವತ್ತು, ಆದರೆ ಹೌದಾ? ಹಾಂ ಸರಿ, ಕೂತೋರಿಸ್ತೀನಿ.
ಬೃಹದಶ್ವಾಚ ಉತ್ಸೃಜ್ಜದ ವಯಂ ತೀಂತು ನಳೋ ರಾಜಾ ವಿಶಾಂಪತೆ ದದರಚದಾವಂ ದಹ್ಯಂತಂ ಮಹಾಂತಂ ಗಹನೇವನೆ. ಇಲ್ಲಿ ಇತ್ತ ದಮಯಂತಿ ಸೇವೆ ಮಾಡ್ತಾ ಅಲ್ಲಿ ಇರಬೇಕಾಯ್ತು. ಛೇದಿ ದೇಶದಲ್ಲಿ, ಛೇದಿ ಅಂದ್ರೆ ಈ ಕಡೆ ಇಂದೋರ್ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಬೇರೆ ಅಂತ ಹೇಳ್ತಾರೆ. ಇರ್ಲಿ, ಎಲ್ಲ ಒಂದ್ ಕಡೆ ಸೇವೆ ಮಾಡ್ತಾರೆ. ನಳದ ಕತೆ ಅಲ್ಲಿ ಏನಾಯ್ತು, ನಳ ಇವಳದ್ ಬಿಟ್ಟು ಹೊಡೆದ್ನಲ್ಲ, ಕಾಳ್ಗಿಚ್ಚು ಇದೆ. ತತ್ರ ಶುಶ್ರಾವ ಶಬ್ದಂ ವೈ ಮಧ್ಯೆ ಭೂತಸ್ಯ ಕಸ್ಯಚಿತ್. ಅಲ್ಲಿ ಒಂದು ಭೀಕರವಾದ ಸದ್ದು ಕೇಳಿದ. ಅಭಿಧಾವ ನಡೆಯುತ್ತೈ ಪುಣ್ಯ ಶ್ಲೋಕೇತಿ ಚಾಸಕೃತ್. ನಳ ಬಾ ಬಾ ಅಂತ ಹೇಳಿ ಒಂದು ಸದ್ದು ಕೇಳಲಿಕ್ಕೆ ಶುರು ಆಯಿತು. ಪುಣ್ಯ ಶ್ಲೋಕ, ಪವಿತ್ರವಾದ ಕೀರ್ತಿ ಉಳ್ಳವನೇ ಬಾ ಅಂತ ಓಡಿದಂತೆ. ದದರಶ ರಾಗ ರಾಜಾನಂ ಶಯಾನಂ ಕುಂಡಲೀಕೃತಂ. ತನ್ನ ಮೈಯನ್ನು ಸುತ್ತುಕೊಂಡಿರುವ ಹಾವೊಂದನ್ನು ನೋಡಿದ. ಮಾನುಷ ಭಾಷೆಯಲ್ಲಿ ಮಾತನಾಡುತ್ತಾ ಇದೆ ಅದು. ಸ ನಾಗ ಪ್ರಾಂಗಲಿರ್ಭುತ್ವ, ಅವನು ಮಾನುಷಾಕಾರವನ್ನು ತಳೆದು ಕೈಗಳನ್ನು ಮುಗಿದು ಹೇಳಿದ, ನನ್ನನ್ನು ರಕ್ಷಿಸು ಅಂತ. ಮಯ ಪ್ರಲಬ್ಧ ಬ್ರಹ್ಮರ್ಚಿ ಅನಾಗಾಸು ಮಹಾತಪ. ನಾನು ಋಷಿಗಳನ್ನು ಕಾಡಿಸಿದೆ, ಅವ್ರದೇನು ತಪ್ಪಿರಲಿಲ್ಲ, ಅವರು ನನಗೆ ಶಾಪ ಕೊಟ್ರು. ತಿಷ್ಠತ್ವ ಸ್ಥಾವರೈತಿ ಯಾವುದೇ ತಿನ್ನಳ ಸ್ವಯಂ, ನಳ ಬರೋವರೆಗೂ ನಿನಗೆ ಕದಲಿಕ್ಕಾಗದೇ ಇರಲಿ ಅಂತ ಶಾಪ ಕೊಟ್ರು. ನನಗೆ ಕದಲಿಕ್ಕೆ ಆಗ್ತಾ ಇಲ್ಲ, ಅದರಿಂದಾಗಿ ಈ ಬೆಂಕಿ ಆಚೆ ನನಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ. ಆಗ ನಳ ಅವನನ್ನ ಎತ್ತುಕೊಂಡು ಹೋಗಿ, ಉಪದೇಕ್ಷಾಮಿತೇ ಶ್ರೇಯ ತ್ರಾತು ಅರ್ಹತಿ ಮಾಂ ಭವಾನ್, ನೀನು ನನ್ನನ್ನು ರಕ್ಷಿಸಿದರೆ ನಿನಗೆ ಒಳ್ಳೆಯ ದಾರಿಯನ್ನು ತೋರಿಸ್ತೇನೆ, ಬಚಾವಾಗಲಿಕ್ಕೆ ಒಳ್ಳೆಯ ದಾರಿ ತೋರಿಸ್ತೇನೆ. ಸಖಾಚತೆ ಭವಿಷ್ಯಾಮಿ ಮತ್ ಸಮೋನ, ಒಳ್ಳೆ ಗೆಳೆಯ ಆಗ್ತೇನೆ ನಿನಗೆ ಎಂದ. ಲಘುಸ್ತತೆ ಭವಿಷ್ಯಾಮಿ ಶೀಘ್ರ ಆದಾಯ ಗಚ್ಚಮಾಂ, ನಿನಗೆ ಹೊತ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗಲ್ಲ, ಲಘು ಹಗುರ ಆಗ್ತೇನೆ. ಪ್ರಮೋದಂತರ ಇದ್ರೆ ಎಲ್ಲಿ ಹೊತ್ಕೊಂಡು ಹೋಗಿ, ಅದರಿಂದಾಗಿ ಹಗುರ ಆಗ್ತೇನೆ ಅಂತಂದ. ತಂ ಗೃಹೀತ್ವ ನಲಪ್ರಾಯ ದೇಶಂ ದಾವ ವಿಮರ್ಜಿತಂ. ಆಗ ನಳ ಕೂಡಲೇ ಅವನನ್ನು ಎತ್ಕೊಂಡು ಬೆಂಕಿ ಆಚೆ ಹೋದ ಅಂತೆ. ಉತ್ಸಷ್ಟು ಕಾಮಂ ತಂ ನಾಗ ಪುನಃ ಕರ್ಕೋಟಕೋಬ್ರವೀತ್ ಪದಾನಿ ಗಣಯನ್ ಗಚ್ಚ ಸ್ವಾನಿ ನೈಷಧ ಕಾಣಿಚಿತ್. ಅಗ್ನಿಯ ಬೆಂಕಿ ಆಚೆ ಬಂದು ಕ್ಯಾನಡಾಗೆ ಬಂದ. ಏ ಇಡಬೇಡ ಅಂದ ಅವನು. ನಾಗ, ಏನು ನನ್ನ ಹೆಸರು ಕರ್ಕೋಟಕ ಅಂತ, ಇಲ್ಲಿಂದ ಕೆಲವು ಹೆಜ್ಜೆ ಏಳಿಸ್ಕೊಂಡು ನಡಿ ಅಂದ. ಮತ್ತೆ ಎತ್ತಿಟ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಗೆ ಹೋದ ಕೂಡಲೇ ತತಸಂಖ್ಯಾತು ಮಾರಬ್ಧ ಅದಶದ್ದಶಮೇ ಪದೇ. ಹತ್ತನೇ ಹೆಜ್ಜೆ ಕಚ್ಚಿಬಿಟ್ಟ ಕರ್ಕೋಟಕ. ವಿಕಾರ ರೂಪ ಆಗಿ ಹೋದ. ಸದೃಷ್ಟ ವಿಸ್ಮಿತಸ್ತಸ್ತೌ ಆತ್ಮಾನಂ ವಿಕೃತಂ ನಲ. ನಳ ತನ್ನೇ ಹೀಗೆ ನೋಡಿಕೊಳ್ತಾನೆ, ವಿಕಾರ ಆಗೋಗಿದ್ದಾನೆ. ನಿನಗೆ ಒಳ್ಳೆ ದಾರಿ ತೋರಿಸ್ತೀನಿ, ಕಚ್ಚೋದೆ ಇರೋ ರೂಪ ಕಣ್ಮರೆ ಮಾಡೋದೆ. ತತ ಕಾರ್ಕೋಟಕೋ ಸ್ವರೂಪಧಾರಿಣಂ ನಾಗಂ ದದರ್ಶ ಸಮಹೀಪತಿ. ನಳ ತನ್ನನ್ನು ಹೀಗೆ ನೋಡಿಕೊಂಡು ನಾಗನನ್ನು ನೋಡಿದ ಅಂತೆ. ಅದನ್ನು ಕಲ್ಪಿಸ್ಕೊಳ್ಳಿ ಒಮ್ಮೆ, ನೀವು ನಿನ್ನನ್ನು ರಕ್ಷಿಸದೆ ನೀನು ಹೀಗೆ ಮಾಡಿದ್ಯಲ್ಲಯ್ಯ. ಆಗ ಅವನು ಸಂತೈಸ್ತಾ ಹೇಳಿದನಂತೆ, ಮಯಾತ್ಯಂತರಹಿತಂ ರೂಪಂ ನ ತ್ವಾಂ ವಿದ್ಯುರ್ಜನ ಇತಿ. ನಿನಗೆ ಒಳ್ಳೆಯದೇ ಮಾಡಿದ್ದು, ಜನ ನಿನ್ನನ್ನು ನಳ ಅಂತ ಅಂದುಕೋಬಾರದು, ಅದಕ್ಕೆ ಈ ರೀತಿ ಕಚ್ಚಿದ್ದು ಅಂತಂದ. ವಿಶೇಣವಾಮದೀಯೇನ
ತ್ವಯಿ ದುಃಖಂ ನಿವತ್ಸತಿ. ನನ್ನ ವಿಷ ಇದೆಯಲ್ಲ, ನಿನ್ನ ಒಳಗಡೆ ಇರುವ ನನ್ನ ವಿಷದಲ್ಲಿ ನಿನ್ನ ಎಲ್ಲ ದುಃಖ ಇರುತ್ತೆ. ತಾವತ್ತು ತ್ವಾಂ ಮಹಾರಾಜ ಕ್ಲೇಶೇಸ್ಮಿನ್ ಸ ನಿಯೋಕ್ಷತಿ. ನೀನು ಆ ದುಃಖದಿಂದ, ಪ್ರತ್ಯೇಕವಾಗಿರುವ ದುಃಖದಿಂದ ಕಷ್ಟವನ್ನು ಅನುಭವಿಸ್ತೀಯ. ಕ್ರೋಧಾತ್ ಅಸೂಯಿತ್ವಾತಂ ರಕ್ಷಾಮಿ ಭವತ ಕೃತ. ನಾನು ನಿನಗೆ ರಕ್ಷಣೆ ಮಾಡಲಿಕ್ಕೇನೆ ಬಂದಿದ್ದು, ನಿನಗೇನು ಭಯ ಇಲ್ಲ, ನಾನು ನಿನಗೆ ವರ ಕೊಡ್ತೇನೆ. ಏನು ಒಂದು ಎಕ್ಸ್ಟ್ರಾ ವರ ರಣನಿಗೆ, ಯಾವ ಪ್ರಾಣಿಗಳು ನಿನ್ನನ್ನು ಏನೂ ಮಾಡದೇ ಇರಲಿ. ಬ್ರಹ್ಮವಿತ್ವಂಚ ಭವಿತ ಮತ್ರ ಸಾಧಾನ್ನರಾಧಿಪ. ಬ್ರಹ್ಮವನ್ನು ತಿಳಿಯುವ ಯೋಗ್ಯತೆ ಬರಲಿ, ನಾಗದ ಅನುಗ್ರಹವೇ ಬ್ರಹ್ಮವಿತ್ವಕ್ಕಾಗಿ. ಅದರಿಂದ ಬ್ರಹ್ಮವೇದ ಬರಲಿ. ಅಯೋಧ್ಯಾಂ ನಗರೀಂ ರಮ್ಯಾಂ ಅಜ್ಯ ವೈ ನಿಷಧೇಶ್ವರ. ನೋಡು, ನೀನು ಋತುಪರ್ಣ ಅನ್ನುವ ರಾಜನ ಬಳಿ ಹೋಗು. ನಿನ್ನ ಹೆಸರು ನಳ ಅಂತ ಅನ್ಬೇಡ, ಎರಡೆರಡು ಪಾಸ್ಪೋರ್ಟ್ ಇರುತ್ತೆ ಗೊತ್ತಾಯ್ತಾ ನಿನಗೆ. ಆ ಪಾಸ್ಪೋರ್ಟ್ ಪ್ರಕಾರ ನಿನ್ನ ಹೆಸರು ಬಾಹುಕ. ಬಾಹುಕೋಹಮಿತಿ ಬ್ರುವನ್, ಬಾಹುಕ ಬಾಹುಕ ಅಂತ ನಿನ್ನನ್ನು ಹೇಳಿಕೋ. ಸಮೀಪ ಋತುಪರ್ಣಸ್ಯ ಸಹಿ ವೇದಾಕ್ಷ ನೈಪುಣಂ. ನಿನ್ನನ್ನು ಋತುಪರ್ಣದ ದೇಶಕ್ಕೆ ಕಳಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ? ಅಯೋಧ್ಯ ಪಟ್ಟಣಕ್ಕೆ ಹೋಗು. ಋತುಪರ್ಣ ಅಂತ ಅಲ್ಲಿ ರಾಜ ಇದ್ದಾರೆ, ಅವನ ಹತ್ರ ಗಣಿತ ಕಲಿ. ಆ ಗಣಿತದಿಂದ ಜೂಜಾಡೋದು ಕಲಿ. ಅದಕ್ಕೇನೆ ನಿನ್ನ ಅಲ್ಲಿಗೆ ಕಳಿಸ್ತಾ ಇರೋದು. ಇಕ್ಷ್ವಾಕು ಕುಲಜ ಶ್ರೀಮಾನ್ ಮಿತ್ರಂ ಚೈವ ಭವಿಷ್ಯತಿ. ಕೆಲವು ಕಾಲ ಆದಮೇಲೆ ನಿನ್ನ ಗೆಳೆಯ ಆಗ್ತಾನೆ. ನೀನು ಎಲ್ಲ ದುಃಖಗಳಿಂದ ಪರಿಹಾರವನ್ನು ಹೊಂದಿ ಒಳ್ಳೆ ಗತಿಯನ್ನು ಪಡೆಯುತ್ತೀಯ. ನಿನ್ನ ರೂಪವನ್ನ ಪಡೆಯಬೇಕು ಅಂತ ನೀನು ಬಯಸಿದ ಕೂಡಲೇ ನಿನಗೆ ಒಳ್ಳೆ ರೂಪ ಬರುತ್ತೆ. ಇತ್ಯುಕ್ತ ಪ್ರದದೌ ತಸ್ಮೈ ದಿವ್ಯಂ ವಾಸೋ ಯುಗಂ ತದಾ. ಆಗ ಈ ಬಟ್ಟೆ ಉಟ್ಕೊಂಡ್ರೆ ನಿನ್ನ ನಿಜವಾದ ರೂಪ ಬರುತ್ತೆ ಅಂತ ಒಂದು ಕೆಳಗಡೆ ಉಟ್ಟುಕೊಳ್ಳುವ ಬಟ್ಟೆ, ಮೇಲ್ಗಡೆ ಹೊದ್ಕೊಳ್ಳುವ ಬಟ್ಟೆ ಕೊಟ್ಟ. ಹೀಗೆ ಹೇಳಿ ಅವನು ಕಣ್ಮರೆಯಾದ. ನಾಗರಾಜ ಅನ್ನುವಲ್ಲಿಗೆ ನಮ್ಮ ಈ ಚಿಂತನೆಯನ್ನು ಮುಗಿಸೋಣ. ಮುಂದಿನದ್ದು ನಾವು ಮುಂದಿನ ವಾರದಿಂದ ನೋಡೋಣ.